सुन्दरक्षसान् गुरुघण्टारवं तत्र देवतात्मानवाञ्छनम्
ಇನ್ನೊಂದು ವ್ಯಾಖ್ಯಾನ ನೋಡಿದರೆ ತಸ್ಯೇತೆ ಕಥಿತಾ ಹಿರ್ತಾಹ ಅಕಥಿತಾಹ ಅಪಿ ಅರ್ಥಾಹ ಅಂತ ಹೇಳ್ತಾರೆ. ಹೇಳದೇ ಇರುವ ವಿಚಾರಗಳು ಕೂಡ ನಮಗೆ ಸ್ಫೂರ್ತಿಗೆ ಬರ್ತದೆ. ಕೆಲವು ವಿಚಾರಗಳು ನಮಗೆ ಓದಿದ್ದರಿಂದ ಬರಬೇಕು ಅಂತಿಲ್ಲ, ಕೆಲವೆಲ್ಲ ಗುರುಗಳ ಅನುಗ್ರಹದಿಂದ ಅನುಗ್ರಹ ಆದರೆ ಸಾಕಂತೆ. ಅಕಥಿತಾಹ ಅಪಿ ಅರ್ಥಾಹ ಅಂದ್ರೆ ಏನರ್ಥ? ವೇದದಲ್ಲಿ ಹೇಳಿದ ವಿಚಾರ ನಮಗೆ ಗೊತ್ತಾಗೋದಿಲ್ಲ, ಆದರೆ ಜ್ಞಾನಿಗಳಿಗೆ ಗೊತ್ತಾಗುತ್ತೆ. ಆ ಯಥಾಯೋಗ್ಯವಾದಂತಹ ಜ್ಞಾನವನ್ನ ಆ ಗುರುಗಳು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಬೇಕಾದದ್ದು ಪ್ರತಿಯೊಬ್ಬ ಸಾಧನ ಕರ್ತವ್ಯವಾಗಿದೆ. ಸರಿ, ನಾವು ಗುರುಗಳನ್ನ ತಿಳ್ಕೊಳ್ಳೋದಿಲ್ಲ, ಗುರುಗಳೇ ಬೇಡ ನನಗೆ, ನಾನೇ ಶಾಸ್ತ್ರವನ್ನು ಅಧ್ಯಯನ ಮಾಡ್ತೇನೆ, ನನಗೆ ಒಳ್ಳೆ ಜ್ಞಾನ ಇದೆ, ಆ ಜ್ಞಾನದ ಮೂಲಕವಾಗಿ ಯುಕ್ತಿಯ ಮೂಲಕವಾಗಿ ನಾನು ದೇವರನ್ನು ತಿಳ್ಕೊಳ್ತೇನೆ ಅಂತ ಪ್ರಶ್ನೆ ಬಂದ್ರೆ, ಗುರುಗಳ ಅನುಗ್ರಹ ಇಲ್ಲದೆ ಇದ್ರೆ, ಗುರುಗಳ ಶುಶ್ರೂಷೆ ಇಲ್ಲದೆ ಇದ್ರೆ ಜ್ಞಾನ ಅನ್ನೋದು ಸ್ಥಿರವಾಗಿರೋದಿಲ್ಲ. ಮಹಾಭಾರತದಲ್ಲಿ ಬರತಕ್ಕಂತಹ ಒಂದು ವಿಚಾರ, ಒಬ್ಬರು ಋಷಿಗಳು ದೈತ್ಯರು ಅಂತಿದ್ರಂತೆ. ಆ ದೈತ್ಯರ ಋಷಿಗಳಿಗೆ ಎರಡು ಗಂಡು ಮಕ್ಕಳು, ಪರಾವಸು ಅರ್ವಾವಸು ಅಂತ ಹೇಳ್ತಕ್ಕಂತಹ ಇಬ್ಬರು ಗಂಡು ಮಕ್ಕಳಂತೆ. ರೈದ್ಯರು ಒಳ್ಳೆ ವೇದದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ತಮ್ಮ ಮಕ್ಕಳಿಗೂ ಕೂಡ ಸ್ವಶಾಖೆಯನ್ನು ಅಧ್ಯಯನ ಮಾಡಿಸಿ ಅನೇಕ ರೀತಿಯ ಶಾಸ್ತ್ರದ ಜ್ಞಾನವನ್ನ ಕೊಡಿಸಿದ್ದಾರೆ. ಇಬ್ಬರು ಪರಿಶ್ರಮ ಪಟ್ಟು ಅಧ್ಯಯನವನ್ನು ಮಾಡಿದ್ದಾರೆ ಹತ್ತಾರು ವರ್ಷಗಳ ಕಾಲ. ಇಂತಹ ಆ ರೈದ್ಯರನ್ನ ಆ ಊರಿನ ರಾಜ ಪ್ರತಿಯೊಂದು ಅವನ ಕರ್ಮಗಳಿಗೆ ಯಾಗ ಯಜ್ಞಾದಿಗಳನ್ನು ಮಾಡುವಾಗ ರೈದ್ಯರೇ ಬರಬೇಕು ಎಂಬುದಾಗಿ ಅವರನ್ನು ಕರೆಸ್ತಾ ಇದ್ದಾನೆ. ರೈದ್ಯರು ಪೌರೋಹಿತ್ಯಕ್ಕೆ ಹೋಗ್ತಾ ಇರಲಿಲ್ಲ, ಬೇಡ ನನಗೆ, ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ, ಸರಿ ನೀವು ಬರದೇ ಇದ್ರೂ ಪರವಾಗಿಲ್ಲ, ರಾಜ ಹೇಳ್ತಾನೆ ನಿಮ್ಮ ಮಕ್ಕಳಾಗಿರ್ತಕ್ಕಂತಹ ಪರಾವಸು ಅರ್ವಾವಸು ಬಂದ್ರೆ ಸಾಕು ಅಂತ ರಾಜ ಹೇಳಿದಾಗ ಮಕ್ಕಳನ್ನು ಕಳಿಸಿದ ಅಂತೆ ರೈದ್ಯರಿಗೆ. ಇಬ್ಬರು ಹೋಗ್ತಾ ಇದ್ದಾರೆ, ಪರಾವಸು ಅರ್ವಾವಸು ಇಬ್ಬರು ಅಣ್ಣ ತಮ್ಮಂದಿರು, ದೊಡ್ಡ ವಿಷ್ಣು ಯಾಗವನ್ನ ಮಾಡ್ತಾ ಇದ್ದಾರೆ ರಾಜ. ಅದಕ್ಕೆ ಪ್ರಧಾನವಾಗಿರ್ತಕ್ಕಂತಹ ಪುರೋಹಿತ ಈ ಯಾವ ರೈಭ್ಯ ಯಾಗ ಪ್ರಾರಂಭ ಆಗಿದೆ. ಯಾಗವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ರಾಜ ಆ ರೈಭ್ಯ ಋಷಿ ಆ ರೈಭ್ಯನ ಮಕ್ಕಳಾಗಿರ್ತಕ್ಕಂತಹ ಪರಾವಸು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿಂದ ಹೊರಟಾನೆ. ಯಾಗ ಮಾಡಿದ ಮೇಲೆ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ಅನ್ನೋದು ಸಿಗುತ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿಂದ ಹೊರಟು ಮನೆಗೆ ಬಂದ. ಮನೆಗೆ ಬಂದಾಗ ರೈದ್ಯ ಋಷಿಗಳು ಯಾಗದ ಚರ್ಮವನ್ನ ಹೊದ್ದುಕೊಂಡು ಮಲ್ಕೊಂಡಿರ್ತಾರೆ. ಮಲಗಿರುವಾಗ ಇವನು ಬಂದಿದ್ದಾನೆ ಸಾಯಂಕಾಲ ವೇಳೆಯಲ್ಲಿ, ರೈದ್ಯನಿಗೆ ಮದುವೆಯಾಗಿದೆ, ರೈದ್ಯನ ಹೆಂಡತಿಯೂ ಮಲಗಿದ್ದಾಳೆ, ಆ ಪರಾವಸುವಿನ ಹೆಂಡತಿ ಮತ್ತು ರೈದ್ಯ ತಂದೆ ಮಲಗಿದ್ದಾನೆ. ನೋಡಿದಾಗ ಯಾವುದೋ ಒಂದು ಹುಲಿ ನನ್ನ ತಂದೆಯನ್ನ ಕೊಲ್ಲಿಕ್ಕೆ ಬಂದಿದೆ ಎಂದು ತಿಳ್ಕೊಂಡು ಆ ಯಾವ ಪರಾವಸು ದೊಡ್ಡ ಮಗ ಏನ್ ಮಾಡ್ತಾನೆ, ರೈದ್ಯನನ್ನ ಕೊಂದು ಬಿಡ್ತಾ ಇದ್ದಾನೆ, ಸಂಹಾರ ಮಾಡ್ತಾ ಇದ್ದಾನೆ. ರೈದ್ಯನನ್ನ ಕೊಂದಾಗ ತನ್ನ ತಂದೆಯನ್ನ ಕೊಂದಿರತಕ್ಕಂಥವನಾಗ್ತಾ ಇದ್ದಾನೆ ಪರಾವಸು. ಆಗ ಅವನಿಗೆ ಬ್ರಹ್ಮಹತ್ಯಾ ದೋಷ ಬರ್ತದೆ. ಬ್ರಹ್ಮಹತ್ಯಾ ದೋಷ ಬಂದಾಗ ಅದನ್ನ ಇಟ್ಟುಕೊಂಡವನು ಯಾಗವನ್ನ ಮಾಡ್ಲಿಕ್ಕಾಗಲ್ಲ. ಯಾವ ರಾಜ ಏನು ಯಾಗಕ್ಕೋಸ್ಕರ ಇವರಿಬ್ಬರನ್ನ ಕರೆಸಿದ್ದ ಪರಾವಸು ಮತ್ತು ಅರ್ವಾವಸುವನ್ನ, ಇವರಿಬ್ಬರು ಹೋಗಿದ್ರು, ಅರ್ವಾವಸು ಅಲ್ಲಿ ಯಾಗವನ್ನು ಮುಂದುವರಿಸ್ತಾ ಇದ್ದ, ಪರಾವಸು ಮಾತ್ರ ಬ್ರೇಕ್ ಅಲ್ಲಿ ಬಂದು ತನ್ನ ತಂದೆಯನ್ನು ಸಂಹಾರ ಮಾಡಿ, ಅಂದ್ರೆ ಗೊತ್ತಿಲ್ಲದೆ ಮಾಡಿದ್ದು, ಅಜ್ಞಾನದಿಂದ ಮಾಡಿದ್ದರೂ ಕೂಡ ಅವನಿಗೆ ಆ ಬ್ರಹ್ಮಹತ್ಯ ದೋಷ ಬಂದಾನೆ. ಬ್ರಹ್ಮಹತ್ಯ ದೋಷ ಬಂದಾಗ ಅದನ್ನ ಸ್ವೀಕಾರ ಮಾಡಿದ್ದಾನೆ, ತಗೊಂಡು ಬರ್ತಾ ಇದ್ದಾನೆ, ಯಾಗಕ್ಕೆ ಬಂದ ಅಂತೆ. ಅಂದ್ರೆ ನಾವೇನು ಈಗ ತರಕಾರಿ ಮೊದಲಾದಂತಹ ಪದಾರ್ಥಗಳನ್ನು ತರುತ್ತೇವೆ, ಹಾಗೆ ಆ ಬ್ರಹ್ಮಹತ್ಯಾ ದೋಷ ಅನ್ನೋದು ಅಂಟಿಕೊಂಡಿದೆ ಅವನಿಗೆ. ಅದನ್ನ ತಗೊಂಡು ಬಂದು ಆ ಯಾಗಕ್ಕೆ ಬರ್ತಾ ಇದ್ದಾನಂತೆ. ಬಂದು ತನ್ನ ತಮ್ಮನಾಗಿರ್ತಕ್ಕಂತಹ ಅರ್ವಾವಸುವನ್ನು ಕರೆಯುತ್ತಾನೆ. ಕರೆದು ಹೇಳ್ತಾನಂತೆ, ತಮ್ಮ ನಾನು ಈ ರೀತಿಯಲ್ಲಿ ನನಗೆ ಗೊತ್ತಿಲ್ಲದೆ ನನ್ನ ತಂದೆಯಾದಂತಹ ನಮ್ಮ ತಂದೆಯಾದಂತಹ ರೈದ್ಯ ಋಷಿಗಳನ್ನ ನಾನು ಕೊಂದುಬಿಟ್ಟೆ, ಸಂಹಾರ ಮಾಡಿಬಿಟ್ಟೆ, ಬ್ರಹ್ಮಹತ್ಯಾ ದೋಷ ಬಂದಿದೆ ನನಗೆ, ಈ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು, ಅದಕ್ಕೋಸ್ಕರ ಈ ಬ್ರಹ್ಮಹತ್ಯಾ ದೋಷವನ್ನು ನಿನಗೆ ನಾನು ಒಪ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಆ ಯಾವ ಪರಾವಸು ತನ್ನ ತಮ್ಮನಾದ ಅರ್ವಾವಸುವಿಗೆ ಆ ಬ್ರಹ್ಮಹತ್ಯಾ ದೋಷವನ್ನು ಕೊಟ್ಟ. ನೀನು ಹೋಗಿ ಇದಕ್ಕೆ ಪ್ರಾಯಶ್ಚಿತ್ತ ಎಲ್ಲ ಮಾಡಿಕೊಂಡು ಅದನ್ನು ಪರಿಹಾರ ಮಾಡಿಕೊಂಡು ಬಾ ಅಂತ ಹೇಳ್ತಾನೆ.
ಹೋಗ್ತಾನೆ ಈ ಅರ್ವಾವಸು ಅಣ್ಣನ ಮಾತನ್ನ ಕೇಳಿ ಅನೇಕ ರೀತಿಯಲ್ಲಿ ಪ್ರಾಯಶ್ಚಿತ್ತವನ್ನ ವೇದ ಮಂತ್ರಗಳನ್ನೆಲ್ಲ ದೇವತೆಗಳನ್ನ ಸ್ತೋತ್ರ ಮಾಡಿ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ವಾಪಸ್ಸು ಈ ರಾಜ ಯಜ್ಞ ಮಾಡತಕ್ಕಂತಹ ತನ್ನ ಅಣ್ಣ ಯಜ್ಞ ಮಾಡತಕ್ಕಂತಹ ಸ್ಥಳಕ್ಕೆ ಬರ್ತಾ ಇದ್ದಾನಂತೆ ಅರ್ವಾವಸು. ಬಂದಾಗ ಅರ್ವಾವಸು ಹೇಳ್ತಾನೆ, ಇವನ ಪಾಪವೇ ಅದು, ಇವನ ಬ್ರಹ್ಮಹತ್ಯಾ ಪಾಪವೇ, ತಮ್ಮ ತಗೊಂಡಿದ್ದಾನೆ. ಆಗ ಪರಾವಸು ರಾಜನಿಗೆ ರಾಜನ ದೂತರಿಗೆ ಹೇಳ್ತಾನೆ, ಈ ತಮ್ಮ ಅರ್ವಾವಸು ಬ್ರಹ್ಮಹತ್ಯಾ ದೋಷ ಪಾಪ ಮಾಡಿದ್ದಾನೆ, ಆದ್ರಿಂದ ಇವನನ್ನ ನೀವು ಒಳಗೆ ಹರಿಸಬೇಡಿ, ಅವನನ್ನ ಹೊರಗೆ ಹಾಕಿ ಅಂತ ಹೇಳದಾನೆ. ಹೇಳಿದಾಗ ಪಾಪ ಅರ್ವಾವಸು ಹೇಳ್ತಾನಂತೆ, ಇಲ್ಲ ಇಲ್ಲ, ನಾನು ಮಾಡಿದ್ದಲ್ಲ ಪಾಪ, ಅದು ನನ್ನ ಅಣ್ಣ ಮಾಡಿದ್ದು ಪಾಪ, ನಾನು ಅದನ್ನು ಸ್ವೀಕಾರ ಮಾಡಿ ಪ್ರಾಯಶ್ಚಿತ್ತ ರೂಪವಾಗಿ ಬೇರೆ ಬೇರೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಬಂದು ನಾನು ಒಪ್ಪಿಸಿದ್ದೇನೆ, ಎಲ್ಲ ಪಾಪ ಪರಿಹಾರ ಆಗಿದೆ ಅಂತ ಹೇಳಿದಾಗ ಕೇಳಲಿಲ್ಲ ಅಂತೆ. ದೂತರ ಮೂಲಕವಾಗಿ ಅರ್ವಾವಸುವನ್ನ ಹೊರಗೆ ಓಡಿಸಿದ್ದಾನೆ. ಪಾಪ ಇವನಿಗೇನಾಯ್ತು, ಅರ್ವಾವಸುವಿಗೆ ನನ್ನ ಅಣ್ಣ ಹೀಗೆ ಮಾಡಿದ್ದಾನೆ ಅಂತ ಹೇಳಿ ಇನ್ನೂ ಹೆಚ್ಚು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅನೇಕ ವೇದ ಮಂತ್ರಗಳನ್ನ ಸ್ತೋತ್ರ ಮಾಡುತ್ತಾ ದೇವತೆಗಳನ್ನ ಕುರಿತು ಸ್ತೋತ್ರ ಮಾಡಿದ್ದಾನಂತೆ. ಎಲ್ಲ ದೇವತೆಗಳು ಪ್ರಸನ್ನರಾಗಿದ್ದಾರಂತೆ ಅವನ ಆ ಒಂದು ವೇದ ಮಂತ್ರದ ಉಚ್ಚಾರಣೆ, ವೇದ ಮಂತ್ರದ ಅರ್ಥಸಹಿತವಾಗಿ ಅನುಸಂಧಾನ ಪೂರ್ವಕವಾಗಿ ಹೇಳಿದಂತಹ ಅರ್ವಾವಸುವಿನ ವೇದೋಚ್ಚಾರಣೆಯನ್ನ ಕೇಳಿ ನೋಡಿ ಪ್ರಾರ್ಥನೆ ಮಾಡಿದಂತಹ ಆ ಎಲ್ಲ ದೇವತೆಗಳು ಕೂಡ ಬಂದು ಆಶೀರ್ವಾದವನ್ನ ಅನುಗ್ರಹವನ್ನ ಮಾಡ್ತಾ ಇದ್ದಾರಂತೆ. ಆಗ ಕೇಳ್ತಾನಂತೆ ಈ ಅರ್ವಾವಸು, ಏನು ನಿನಗೆ ವರಬೇಕು, ಎಲ್ಲ ವರವನ್ನ ನಾವು ವರಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿದಾಗ ಮೊದಲು ಆ ಅರ್ವಾವಸು ಕೇಳ್ತಾನೆ, ನನ್ನ ತಂದೆಯನ್ನ ಕೊಂದಿರತಕ್ಕಂತಹ ಪರಾವಸು ಕೊಂದ, ನನ್ನ ತಂದೆಯನ್ನು ಕೊಂದ ಅನ್ನುವ ಭಾವನೆ ತಂದೆಗೆ ಬರಬಾರದು. ತಂದೆ ಪುನಃ ಮೊದಲಿನಂತೆ ಅವರಿಗೆ ಬರಬೇಕು, ವಾಪಸ್ ಬರಬೇಕು. ಅವರು ಮರಣ ಆಗಿದೆ, ಅವರಿಗೆ ಪುನಃ ಅವರು ಬರಬೇಕು. ಅವರು ಬಂದ ಮೇಲೆ ಅವರಿಗೆ ನನ್ನ ಅಣ್ಣನಾದಂತಹ ಪರಾವಸು ಕೊಂದ, ನನ್ನನ್ನು ಕೊಂದ ಅನ್ನುವ ಭಾವನೆ ಅವರಿಗೆ ಬರಬಾರದು, ಅದು ಮರೆತು ಹೋಗ್ಬೇಕು. ಎರಡು, ಮತ್ತೆ ಮೂರನೇದಾಗಿ, ಯಾವ ನನ್ನ ತಂದೆಯ ಮೂಲಕವಾಗಿ ಸತ್ತಂತಹ ಯವಕ್ರೀತ ಅನ್ನುವ ವಿದ್ಯಾರ್ಥಿ ಹುಡುಗ, ಅವನನ್ನ ನೀವು ವಾಪಸ್ಸು ಬರಿಸಬೇಕು ಅಂತ ಮೂರ್ನಾಲ್ಕು ವರಗಳನ್ನು ಕೇಳ್ತಾನಂತೆ. ಆವಾಗ ಮಹಾಭಾರತದಲ್ಲಿ ಪ್ರಶ್ನೆ ಬರುತ್ತದೆ, ಈ ಯವಕ್ರೀತ ಯಾರು ಅಂತ ಹೇಳಿದಾಗ ಅದಕ್ಕೆ ಉತ್ತರ ರೂಪವಾಗಿ ಹೇಳ್ತಾ ಇದ್ದಾರೆ, ಭರದ್ವಾಜರು ಅಂತ ಒಬ್ಬರು ಋಷಿಗಳು, ಅವರ ಮಗ ಯವಕ್ರೀತ ಅಂತ. ಈ ರೈಭ್ಯರು ಮತ್ತು ಭರದ್ವಾಜರು ಇಬ್ಬರೂ ಕೂಡ ಫ್ರೆಂಡ್ಸ್ ಆಗಿದ್ರಂತೆ, ಸಖ ಇಬ್ಬರೂ ಕೂಡ. ಆದರೆ ಈ ಭರದ್ವಾಜರಿಗೆ ಸಾಮಾನ್ಯವಾಗಿರತಕ್ಕಂತಹ ತಪಸ್ಸಿನ ಶಕ್ತಿ ಇತ್ತು, ಅಂದ್ರೆ ಒಳ್ಳೆ ಶಾಸ್ತ್ರದ ಅಧ್ಯಯನ, ವೇದದ ಅರ್ಥದ ಅನುಸಂಧಾನ ಇದೆಲ್ಲ ಇರಲಿಲ್ಲ. ಆದರೆ ತನ್ನ ಸ್ನೇಹಿತನಾದಂತಹ ರೈಭ್ಯರು ಎಲ್ಲವನ್ನ ಕಲಿತಿದ್ರು, ಆದ್ರಿಂದ ಅವರ ಮೇಲೆ ಪೂರ್ತಿ ವಿಶ್ವಾಸ ಇತ್ತು. ನನ್ನ ಸ್ನೇಹಿತ ಇಷ್ಟೆಲ್ಲ ತಿಳಿದಿದ್ದಾನೆ ಅಂತ ಹೇಳಿ ಅವರ ಮೇಲೆ ಭಕ್ತಿಯನ್ನು ಮಾಡ್ತಾ ಇದ್ದ, ಪ್ರೀತಿಯನ್ನು ಮಾಡ್ತಾ ಇದ್ದಂತೆ. ಆದರೆ ಅವನ ಮಗನಾಗಿರ್ತಕ್ಕಂತಹ ಯವಕ್ರೀತ ಇದನ್ನ ನೋಡಿ, ನನ್ನ ತಂದೆ ತಪಸ್ಸನ್ನು ಮಾಡ್ತಾರೆ, ಶಾಸ್ತ್ರದ ಅನುಸಂಧಾನ ಇಲ್ಲ, ನನಗೂ ಕೂಡ ಯಾವುದೇ ರೀತಿಯಲ್ಲಿ ಚಿಂತನೆ ಮಾಡಲಿಕ್ಕೆ ಅನುಕೂಲವಾದಂತಹ ಶಕ್ತಿ ಸಾಮರ್ಥ್ಯ ಇಲ್ಲ, ಹೇಗಾದರೂ ಮಾಡಿ ನಾನು ದೇವತೆಗಳನ್ನು ಒಲಿಸಿ ಒಳ್ಳೆಯ ಸಿದ್ಧಿಯನ್ನು ಪಡೆಯಬೇಕು, ಜ್ಞಾನವನ್ನು ಪಡೆಯಬೇಕು ಅಂತ ಯೋಚನೆ ಮಾಡ್ತಾನಂತೆ ಯವಕ್ರೀತ. ಅದರ ಜೊತೆಗೆ ಅವನಿಗೇನು ಕೊರತೆ ಅಂದ್ರೆ, ರೈಭ್ಯರು ಪರಾವಸು ಅರ್ವಾವಸು ಈ ಮೂರು ಜನ ಏನಿದ್ದಾರೆ ಅವರನ್ನೆಲ್ಲ ಎಲ್ಲ ರಾಜರು ಬಂದು ಕರೆದು ಅವರಿಗೆ ಬೇಕಾದ ಸತ್ಕಾರ, ಅವರಿಗೆ ಬೇಕಾದ ಪೌರೋಹಿತ್ಯ ಇದೆಲ್ಲ ಕೊಟ್ಟು ಆದರ ಮಾಡ್ತಾ ಇದ್ದಾರೆ, ನನ್ನ ತಂದೆಯನ್ನ ಆ ರೀತಿಯಲ್ಲಿ ಯಾರು ಕರೀತಾ ಇಲ್ಲ, ನನ್ನನ್ನು ಯಾರು ಕರೀತಾ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ ಅವನು ಯವಕ್ರೀತ, ದೊಡ್ಡ ತಪಸ್ಸನ್ನು ಮಾಡ್ತಾನಂತೆ. ತಪಸ್ಸನ್ನು ಮಾಡಿದಾಗ ಆಯ್ತು, ಎಷ್ಟೋ ದಿವಸ ತಪಸ್ಸು ಮಾಡ್ತಾನೆ. ಆ ತಪಸ್ಸಿನಿಂದ ಮೆಚ್ಚಿ ಇಂದ್ರ ಬಂದಿದ್ದಾನಂತೆ, ದೇವೇಂದ್ರ ಬಂದಿದ್ದಾನಂತೆ. ದೇವೇಂದ್ರ ಬಂದು ಕೇಳ್ತಾನಂತೆ, ಏನು ಬರಬೇಕು ಅಂತ, ನನಗೆ ಎಲ್ಲ ಶಾಸ್ತ್ರದ ವೇದದ ಅರ್ಥಾನುಸಂಧಾನ ಇಮಿಡಿಯೇಟ್ ಆಗಿ ಆಗಬೇಕು ನನಗೆ ಅಂತ ಹೇಳಿದಾಗ ಹೇಳ್ತಾನಂತೆ ಇಂದ್ರದೇವರು, ಹಾಗೆಲ್ಲ ಆಗೋದಿಲ್ಲ, ಗುರು ಶುಶ್ರೂಷಯ ವಿದ್ಯಾ ಅಂತ ಶಾಸ್ತ್ರ ಹೇಳ್ತಾ ಇರೋದ್ರಿಂದ ಗುರುಗಳನ್ನ ಶುಶ್ರೂಷೆ ಮಾಡು, 10 ವರ್ಷವೋ 12 ವರ್ಷವೋ 13 ವರ್ಷವೋ ನೀನು ಅಧ್ಯಯನ ಮಾಡು, ನಿನಗೆ ವೇದದ ಸಿದ್ಧಿ ಅನ್ನೋದು ಆಗತ್ತೆ, ಶಾಸ್ತ್ರದ ಜ್ಞಾನ ಆಗ್ತದೆ, ಆದ್ರಿಂದ ಹಾಗೆಲ್ಲ ಹೊರಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹೇಳಿದಾಗ ಇವನು ಬಿಡ್ಲಿಲ್ಲ, ಒತ್ತಾಯ ಮಾಡ್ತಾನಂತೆ, ಪುನಃ ಇನ್ನೊಂದ್ಸಲ ತಪಸ್ಸು ಮಾಡಲಿಕ್ಕೆ ಕೂತ್ಕೊಳ್ತಾನಂತೆ. ಆ ತಪಸ್ಸು ಹೇಗಿತ್ತಂದ್ರೆ, ತನ್ನ ಪ್ರತಿಯೊಂದು ಇಂದ್ರಿಯಗಳನ್ನ ಅಗ್ನಿಗೆ ಹಾಕಿ
ತಾನು ಆ ಇದನ್ನ ಶಾಸ್ತ್ರದ ಜ್ಞಾನವನ್ನು ಪಡೆಯಬೇಕು ಅಂತ ಹೇಳಿಬಿಟ್ಟು ಅವನು ಆ ರೀತಿಯಲ್ಲಿ ತಪಸ್ಸು ಮಾಡ್ತಾನಂತೆ. ಆಗ ಇಂದ್ರದೇವರು ವೃದ್ಧ ಬ್ರಾಹ್ಮಣ ರೂಪದಿಂದ ಬರ್ತಾರಂತೆ. ಬಂದು ಈ ಗಂಗಾ ತೀರದ ಹತ್ರ ಇರ್ತಾನೆ ಅವನು ಯವಕ್ರೀತ. ಈ ಇಂದ್ರದೇವರು ಏನ್ ಮಾಡ್ತಾನೆ, ವೃದ್ಧ ಬ್ರಾಹ್ಮಣ ಸ್ವರೂಪನಾಗಿರ್ತಕ್ಕಂತಹ ಅವನು ತನ್ನ ಅಲ್ಲಿ ಇರತಕ್ಕಂತಹ ಮರಳನ್ನ ತೆಗೆದು ಒಂದೊಂದು ಹಿಡಿ ಮರಳನ್ನ ತೆಗೆದು ಗಂಗೆಗೆ ಹಾಕೋದಂತೆ. ಹಾಕ್ತಾ ಇರುವಾಗ ಯವಕ್ರೀತ ಕೇಳ್ತಾನಂತೆ, ಏನಪ್ಪ ನಿನಗೆ 100 ವರ್ಷ ಮೇಲೆ ಆಗಿದೆ, ನೀನು ಇಷ್ಟು ಒಂದು ವಯಸ್ಸಾದಂತಹ ನೀನು ಒಂದು ಹಿಡಿ ಮರಳನ್ನ ತೆಗೆದು ಯಾಕೆ ಗಂಗೆಗೆ ಹಾಕ್ತೀಯಾ ಅಂತ ಕೇಳ್ತಾನ. ಕೇಳಿದಾಗ ಗಂಗೆಗೆ ನಾನು ಒಂದು ಇದನ್ನ ಕಟ್ಟಬೇಕು ಅಂತಿದ್ದೇನೆ, ಆ ಬ್ರಿಡ್ಜ್ ಕಟ್ಟಬೇಕು ಅಂತಿದ್ದೇನೆ, ಅದರಿಂದ ಗಂಗೆಗೆ ಹಾಕ್ತಾನೆ. ನಗ್ತಾನಂತಾನೆ ಯವಕ್ರೀತ, ನೀನು ಯಾವಾಗ ಹಾಕಿ ಯಾವಾಗ ಗಂಗೆಗೆ ಮರಳನ್ನ ಹಾಕಿದೆ ಅದು ಎಲ್ಲ ಕಡೆಗೆ ಹೋಗ್ತದೆ ಹೊರತು ಏನೂ ಆಗೋದಿಲ್ಲ ಅಂತ ಹೇಳಿದಾಗ ಆ ವೃದ್ಧ ಇಂದ್ರದೇವರು ಹೇಳ್ತಾರಂತೆ, ಅಭ್ಯಾಸ ಮಾಡದೆ ಬರೀ ವರದಿಂದ ಆ ಗುರುಗಳನ್ನ ಶಾಸ್ತ್ರದ ಜ್ಞಾನವನ್ನು ಪಡೆಯಬೇಕು ಅಂತ ಏನು ಹೇಳ್ತೀಯ, ಆಗಿರುವಾಗ ಇದೇನು ದೊಡ್ಡ ವಿಚಾರ ಇಲ್ಲ ಅಂತ ಹೇಳಿದಾಗ ಅವನಿಗೆ ಜ್ಞಾನೋದಯ ಆಗುತ್ತಂತೆ. ಆದರೂ ಕೂಡ ಜ್ಞಾನೋದಯ ಆಗಲಿಲ್ಲ, ಜ್ಞಾನೋದಯ ಆಯಿತು. ಆ ತಕ್ಷಣದಲ್ಲಿ ಏನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ಒತ್ತಾಯ ಮಾಡಿ ನನಗೆ ಈ ನನಗೆ ವಿದ್ಯೆಯನ್ನ ಶಾಸ್ತ್ರದ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿದಾಗ ಪಾಪ ಇಂದ್ರದೇವರು ಏನು ಮಾಡದೆ ಕೊನೆಗೆ ಕೊಡ್ತಾರಂತೆ, ಎಲ್ಲ ಶಾಸ್ತ್ರದ ಜ್ಞಾನ ನಿನಗೂ ನಿಮ್ಮ ತಂದೆಗೂ ಇಬ್ಬರಿಗೂ ಆಗಲಿ ಅಂತ ವರವನ್ನು ಕೊಡ್ತಾರೆ. ಇಬ್ಬರಿಗೂ ಆಯ್ತು, ಭರದ್ವಾಜ ಋಷಿಗಳಿಗೂ ಆಯ್ತು, ಯವಕ್ರೀತನಿಗೂ ಆಯ್ತಂತೆ. ಇಬ್ಬರಿಗೂ ಕೂಡ ಒಳ್ಳೆಯ ಶಾಸ್ತ್ರದ ಜ್ಞಾನವನ್ನು ಪಡೆದಿದ್ದಾರೆ. ಯವಕ್ರೀತ ಬರ್ತಾನಂತೆ, ತಂದೆಗೆ ಹೇಳ್ತಾನಂತೆ ಭರದ್ವಾಜರಿಗೆ, ನಾನು ಈ ರೀತಿಯಲ್ಲಿ ತಪಸ್ಸು ಮಾಡಿ ಇಂದ್ರದೇವರ ಮೂಲಕವಾಗಿ ವರವನ್ನು ಪಡೆದಿದ್ದೇನೆ, ಎಲ್ಲ ಜ್ಞಾನ ಸಿದ್ಧಿಯಾಗಿದೆ ನನಗೆ, ನಿಮಗೂ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದೆ, ನಿಮಗೂ ಆಗಿದೆ ಅಂತ ಹೇಳಿದಾಗ ಆಗ ಹೇಳ್ತಾನಂತೆ ಭರದ್ವಾಜರು ತನ್ನ ಮಗನಾದಂತಹ ಯವಕ್ರೀತನಿಗೆ ಹೇಳತಕ್ಕಂತಹ ಮಾತು ಸಾರ್ವಕಾಲಿಕ ಸತ್ಯವಾಗಿದೆ. ನೀನು ಇಷ್ಟೆಲ್ಲ ಜ್ಞಾನ ಪಡೆದಿದ್ದೀಯಲ್ಲ, ಗರ್ವವನ್ನು ಮಾತ್ರ ಪಡೆಯಬೇಡ. ನೀನು ಯಾವ ಕಾಲದಲ್ಲಿಯೂ ಕೂಡ ನನ್ನ ಸ್ನೇಹಿತನಾದ ರೈಭ್ಯರ ಮತ್ತು ಅವರ ಮಕ್ಕಳ ಜೊತೆಗೆ ನೀನು ಹೋಗಬೇಡ. ಈ ಶಾಸ್ತ್ರದ ಜ್ಞಾನ ಏನಿದೆ ನಿನಗೆ ಎಷ್ಟರವರೆಗೆ ಗರ್ವ ಇರುವುದಿಲ್ಲವೋ ಅಷ್ಟರವರೆಗೆ ಉಳಿಯುತ್ತದೆ, ಗರ್ವ ಬಂದಾಗ ನಿನಗೆ ಎಲ್ಲ ಜ್ಞಾನವೂ ಹೋಗ್ತದೆ ಅಂತ ಹೇಳಿದಾಗ ಯವಕ್ರೀತ ಒಪ್ಪಿಕೊಂಡಿದ್ದ ಅಂತ. ನಾನು ಹಾಗೆಲ್ಲ ಮಾಡೋದಿಲ್ಲ, ನಾನು ನಿಮ್ಮ ಮಾತನ್ನು ಕೇಳ್ತೇನೆ ಅಂತ ಪ್ರಮಾಣವನ್ನು ಮಾಡಿದ್ದ. ಆದರೂ ಒಂದು ಸಂದರ್ಭದಲ್ಲಿ ಏನಾಯಿತು, ಈ ಯವಕ್ರೀತ ಏನ್ ಮಾಡ್ತಾನೆ, ರೈಭ್ಯರ ಆಶ್ರಮಕ್ಕೆ ಹೋಗ್ತಾನಂತೆ. ರೈಭ್ಯರ ಆಶ್ರಮಕ್ಕೆ ಹೋದಾಗ ರೈಭ್ಯರು ಅಲ್ಲಿ ಇರಲಿಲ್ಲ, ಪರಾವಸುವಿಗೆ ಲಗ್ನ ಆಗಿತ್ತು, ಅವನ ತಮ್ಮನಾದಂತಹ ಅರ್ವಾವಸುವಿಗೆ ಮದುವೆ ಆಗಿರಲಿಲ್ಲ. ಪರಾವಸುವಿನ ಹೆಂಡತಿ ಆಶ್ರಮದಲ್ಲಿ ಇದ್ದಂತೆ. ಇದ್ದಾಗ ಈ ಯವಕ್ರೀತ ಹೋಗಿದ್ದಾನೆ, ಹೋದಾಗ ಆ ತಂಪಾದಂತಹ ವಾತಾವರಣ ಇದನ್ನ ನೋಡಿ ರೈಭ್ಯ ಋಷಿಗಳು ಆಶ್ರಮದಲ್ಲಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಯವಕ್ರೀತ ಆ ಪರಾವಸುವಿನ ಹೆಂಡತಿಯಾಗಿರ್ತಕ್ಕಂಥವಳನ್ನ ಕರೀತಾ ಇದ್ದಾನಂತೆ. ಕರೆದಾಗ ಅವಳು ಹೇಳ್ತಾಳೆ, ಇವನ ತಪಸ್ಸಿನ ಪ್ರಭಾವ, ರೈಭ್ಯರ ತಪಸ್ಸಿನ ಪ್ರಭಾವ, ತನ್ನ ಗಂಡನಾದಂತಹ ಪರಾವಸುವಿನ ಶಕ್ತಿ, ತಪಸ್ಸಿನ ಶಕ್ತಿ ಇದೆಲ್ಲ ಗೊತ್ತಿದ್ದರಿಂದ ಅವಳು ಮುಜುಗರದಿಂದ ಹೇಳ್ತಾ ಇದ್ದಾಳಂತೆ, ಇದು ನೀನು ಹೀಗೆ ಕರೆಯೋದು ಸರಿಯಲ್ಲ ಅಂತ ಹೇಳಿ ತುಂಬಾ ಅಳತಾ ಕೂತ್ಕೊಂಡಿದ್ದಂತೆ. ಅಂತಹ ಸಂದರ್ಭದಲ್ಲಿ ರೈಭ್ಯರು ಆಶ್ರಮಕ್ಕೆ ವಾಪಸ್ಸು ಬರುವಾಗ ಯಾವಾಗಲೂ ತನ್ನ ಸೊಸೆ ಬಂದಂತಹ ಮಾವನವರನ್ನ ಮನೆಗೆ ಆಶ್ರಮಕ್ಕೆ ಕರೆಸ್ತಾ ಇದ್ಲು, ಬಂದೆ ಅವರಿಗೆ ನೀರು ಕೊಡೋದು ಇದೆಲ್ಲ ಮಾಡ್ತಾ ಇದ್ಲು. ಅವತ್ತಿನ ದಿವಸ ಏನೋ ಕೂತ್ಕೊಂಡು ಅಳ್ತಾ ಇದ್ಲಲ್ಲ, ಕೇಳ್ತಾ ಇದ್ದಳು ಯಾಕೆ ನೀನು ಹೀಗೆ ದುಃಖದಿಂದ ಕೂಡಿದ್ದೀಯಾ ಅಂತ ಕೇಳಿದಾಗ ಆಗ ಅವಳು ಹೇಳ್ತಾಳಂತೆ, ಪರಾವಸುವಿನ ಹೆಂಡತಿ ಹೇಳ್ತಾಳಂತೆ, ಈ ರೀತಿಯಾದಂತಹ ಯವಕ್ರೀತನ ವಿಚಾರವನ್ನು ಹೇಳಿದಾಗ ಅವಳಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತಂತೆ ರೈಭ್ಯರಿಗೆ. ರೈಭ್ಯರು ಏನ್ ಮಾಡ್ತಾ ಇದ್ದಾರೆ, ಬಂದ್ರಂತೆ, ಬಂದು ಸುಸಂಸ್ಕೃತವಾದಂತಹ ಅಗ್ನಿಯಲ್ಲಿ ತಮ್ಮ ಜಟೆಯ ಒಂದು ಕೂದಲನ್ನು ತೆಗೆದು ಹಾಕ್ತಾರಂತೆ. ನಾವು ಬರೀ ಅಗ್ನಿಯಲ್ಲಿ ಏನಾದರೂ ಹಾಕಿದ್ರೆ ಅದು ಭಸ್ಮವಾಗಿ ಹೋಗಿಬಿಡುತ್ತೆ, ಅದರಲ್ಲಿ ಏನು ಸಿಗೋದೇ ಇಲ್ಲ. ಆದರೆ ಸುಸಂಸ್ಕೃತವಾದಂತಹ ಅಗ್ನಿಯಲ್ಲಿ ರೈಭ್ಯ ಋಷಿಗಳು ತಮ್ಮ ಜಟೆಯಲ್ಲಿದ್ದಂತಹ ಒಂದು ಕೂದಲನ್ನು ತೆಗೆದು ಅದಕ್ಕೆ ಹಾಕಿ ಪ್ರಯೋಗ ಮಾಡಿದಾಗ ಅಲ್ಲಿಂದ ಒಂದು ಒಬ್ಬ ಸುಂದರ ಸ್ತ್ರೀ ಬರ್ತಾ ಇದ್ದಾಳಂತೆ. ಅವಳು ಏನ್ ಮಾಡಬೇಕು ಅಂತ ಕೇಳ್ತಾಳೆ. ಮತ್ತೊಂದು ಸಲ ಅವರು ಏನ್ ಮಾಡ್ತಾರೆ, ಪುನಃ ಇನ್ನೊಂದು ಸಲ ತಮ್ಮ ಜಟೆಯ ಒಂದು ಕೂದಲನ್ನು ತೆಗೆದು ಹಾಕಿದಾಗ ಒಬ್ಬ ವಿಕೃತವಾಗಿರ್ತಕ್ಕಂತಹ ಆಕಾರವುಳ್ಳ ಒಬ್ಬ ರಾಕ್ಷಸ ಬರ್ತಾನಂತೆ. ಬಂದಾಗ ರೈಭ್ಯರು ಇಬ್ಬರಿಗೂ ಹೇಳ್ತಾರಂತೆ, ಆ ಒಬ್ಬ ಸುಂದರ ಸ್ತ್ರೀಯನ್ನು ಬಂದು ಅವಳ ಹತ್ರ ಹೇಳ್ತಾಳಂತೆ, ನೀನು ಹೇಗಾದ್ರೂ ಮಾಡಿ ಯವಕ್ರೀತನ ಕೈಯಲ್ಲಿರ್ತಕ್ಕಂತಹ ಕಮಂಡಲು ಪಾತ್ರವನ್ನ ನೀನು ತೆಗೆದುಕೊಂಡು ಬಾ. ಕಮಂಡಲು ನೀರು ಸಹಿತವಾಗಿರುತ್ತಲ್ಲ, ಆ ಕಮಂಡಲವನ್ನ ಸ್ವೀಕಾರ ಮಾಡಿ ನೀನು ಬಾ. ಮತ್ತೆ ಇವನು ಮುಂದೆ ಅವನನ್ನ ಸಂಹಾರ ಮಾಡ್ತಾನೆ
ಆ ರಾಕ್ಷಸನಾದವನು ಅಂತ ರೈದ್ಯರು ಹೇಳ್ತಾರೆ. ಏನು ತಾತ್ಪರ್ಯ ಅಂದ್ರೆ, ಹಿಂದಿನ ಕಾಲದಲ್ಲಿ ಯಾವಾಗಲೂ ಕೂಡ ಪವಿತ್ರ ಪಾಣಿಹಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವಾಗಲೂ ಬ್ರಹ್ಮಚಾರಿಗಳಿಗೆ ದರ್ಭೆ ಸಮಿಧೆ ಇದನ್ನೆಲ್ಲ ಇಟ್ಕೊಂಡಿರ್ಬೇಕು, ಮತ್ತೆ ಅವರು ಯಾವಾಗಲೂ ನೀರು ಅನ್ನೋದು ಅವರ ಕೈಯಲ್ಲಿ ಇರಬೇಕು, ನೀರಿದ್ರೆ ಪವಿತ್ರ ಅಂತ. ಏನು ಮಾಡ್ತಾನೆ ಈ ಯಾವ ಹೆಣ್ಣು ಆ ಸ್ತ್ರೀಯಾದವಳು ಯವಕ್ರೀತನ ಕೈಯಲ್ಲಿದ್ದಂತಹ ಆ ಪಾತ್ರೆಯನ್ನ, ನೀರಿನ ಪಾತ್ರೆಯನ್ನ ಹೇಗೋ ಮಾಡಿ ಮೋಸ ಮಾಡಿ ತಂದು ಬಿಡ್ತಾಳಂತ. ಆ ಯವಕ್ರೀತನ ಪಾತ್ರೆ ಬಂದ ಮೇಲೆ ಈ ರೈಭ್ಯ ಋಷಿಗಳು ಸೃಷ್ಟಿ ಮಾಡಿದಂತಹ ರಾಕ್ಷಸ ಏನು ಮಾಡುತ್ತಾನೆ, ಯವಕ್ರೀತನನ್ನ ಅಟ್ಟಿಸಿಕೊಂಡು ಹೋಗ್ತಾನೆ. ಯವಕ್ರೀತ ಹುಡುಕ್ತಾನೆ ಹುಡುಕ್ತಾನೆ, ನೀರು ಎಲ್ಲಿ ಸಿಗ್ತಾ ಇಲ್ಲ. ನೀರು ಕೈಯಲ್ಲಿ ಇಲ್ಲೇ ಇರೋದ್ರಿಂದ ಅಪವಿತ್ರನಾಗಿದ್ದಾನೆ ಅವನು. ನದಿಗೆ ಹೋಗ್ತಾನೆ, ಸರೋವರಕ್ಕೆ ಹೋಗ್ತಾನೆ, ಎಲ್ಲಿ ಹೋದ್ರೂ ನೀರು ಬತ್ತಿ ಹೋಗಿದೆ. ಯವಕ್ರೀತ ನೀರು ತಗೊಂಡು ಆಚರಣೆ ಮಾಡಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವನಿಗೆ ಶಕ್ತಿ ಇಲ್ಲ. ಶಕ್ತಿ ತಪಸ್ಸಿನ ಶಕ್ತಿ ಇದೆ, ಆದರೆ ಅದಕ್ಕೆ ಬೇಕಾದಂತಹ ನೀರು ಇಲ್ಲ. ಅಂದ್ರೆ ಆಚಮನಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ. ನಾವು ಶೃಂಗಿ ಶಾಪವನ್ನ ಯಾವ ಪರೀಕ್ಷಿತ ರಾಜನಿಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿಯೂ ಭಾಗವತದಲ್ಲಿ ನೋಡ್ತಾ ಇದ್ದೇವೆ. ಆಚಮನ ಅಂದ್ರೆ ನೀರು ಏನಿದೆ, ಆಚಮನ ಮಾಡತಕ್ಕಂಥದ್ದು ಪ್ರತಿಯೊಬ್ಬನ ಕರ್ತವ್ಯ. ಪ್ರತಿಯೊಂದು ಕರ್ಮಗಳಲ್ಲಿಯೂ ಕೂಡ ವಿರಾಚಮ್ಯ ಅಂತ ಹೇಳ್ತಾರೆ. ನಾವು ಸಂಧ್ಯಾ ವಂದನೆ ಮಾಡುವಾಗ ಎಷ್ಟು ಸಲ ಆಚಮನ ಮಾಡ್ತಾ ಇದ್ದೇವೆ. ಆಚಮನ ಮಾಡುವಾಗ ಅನುಸಂಧಾನವನ್ನು ಇಟ್ಟುಕೊಂಡು ಪ್ರತಿಯೊಬ್ಬ ತತ್ವಾಭಿಮಾನಿ ದೇವತೆಗಳು ಆಯಾ ಒಂದು ಅಂಗಗಳಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಮಾಡಿದಾಗ ನಾವು ಪವಿತ್ರರಾಗ್ತಾ ಇದ್ದೇವೆ. ಅಂತಹ ಆಚಮನ ಮಾಡಬೇಕು ಅಂತ ಹೇಳಿ ನೀರನ್ನು ಹುಡುಕ್ತಾ ಇರುವಾಗ ನೀರು ಸಿಗ್ತಾ ಇಲ್ಲ. ಹೀಗೆ ಮುಂದೆ ಮುಂದೆ ಹೋಗ್ತಾನೆ, ಎಲ್ಲೂ ಹೋದರೂ ನೀರು ಅವನಿಗೆ ಕಾಣಿಸ್ತಾ ಇಲ್ಲ. ಕೊನೆಗೆ ಯವಕ್ರೀತ ಏನು ಮಾಡ್ತಾನೆ, ಅಲ್ಲಿಂದ ಸೀದ ತನ್ನ ತಂದೆಯ ಆಶ್ರಮಕ್ಕೆ ಬರ್ತಾನೆ, ತನ್ನ ಆಶ್ರಮಕ್ಕೆ ಬರ್ತಾನೆ, ಭರದ್ವಾಜರ ಆಶ್ರಮಕ್ಕೆ ಬರ್ತಾನೆ. ಬಂದಾಗ ಭರದ್ವಾಜರು ಆಶ್ರಮದಲ್ಲಿ ಇರಲಿಲ್ಲ. ಭರದ್ವಾಜರು ಯಜ್ಞ ರಕ್ಷಣೆಗೋಸ್ಕರ ಒಬ್ಬ ಪೂರ್ಣನಾದಂತಹ ಶೂದ್ರನನ್ನ ದ್ವಾರಪಾಲಕನಾಗಿ ಮಾಡಿದ್ದಾರೆ. ದ್ವಾರಪಾಲಕ ಒಬ್ಬ, ಅವನು ಕುರುಡನಾಗಿದ್ದಾನೆ. ಅವನಿಗೆ ಅದೇ ಕೆಲಸ, ಬೇರೆ ಯಾರೂ ಬಂದು ಆ ಯಜ್ಞವನ್ನ ಕೆಡಿಸಬಾರದು, ಯಜ್ಞವನ್ನ ವಿಘ್ನ ಮಾಡಿಸಬಾರದು, ಬೇರೆಯವರು ಅಪವಿತ್ರರಾದವರು ಒಳಗೆ ಪ್ರವೇಶ ಮಾಡಬಾರದು ಅನ್ನುವ ದೃಷ್ಟಿಯಲ್ಲಿ ದ್ವಾರಪಾಲಕನನ್ನ ನೇಮನ ಮಾಡಿದ್ರಂತೆ. ಇಂತಹ ಈ ಯವಕ್ರೀತ ಅಲ್ಲಿ ಹೋಗ್ತಾನೆ. ಹೋದಾಗ ಅವನಿಗೆ ಗೊತ್ತಾಗ್ತದೆ, ಶೂದ್ರನಾದಂತಹ ದ್ವಾರಪಾಲಕನಿಗೆ ಗೊತ್ತಾಗ್ತದೆ, ಇವನು ಏನೋ ಅಪಚಾರ ಮಾಡಿದ್ದಾನೆ ಅನ್ನುವ ಜ್ಞಾನ ಅನ್ನೋದು ಬಂದಿದೆ. ಅವನನ್ನ ಬಿಡಲಿಲ್ಲ, ಒಳಗೆ ಬಿಡಲಿಲ್ಲ ಅಂತೆ, ಒಳಗೆ ಬಿಡಲಿಲ್ಲ. ಅವನು ಯಾರು, ಅವನೇನು ಅಧ್ಯಯನ ಮಾಡಿದವನಲ್ಲ, ಇವನು ಅಪಚಾರ ಮಾಡಿದ್ದಾನೆ ಅಂತ ಗೊತ್ತಾದಂತಹ ಜ್ಞಾನದಿಂದ ಅವನೇನು ಮಾಡ್ತಾನೆ, ಇವನನ್ನು ಬಿಡದೇ ಇರುವಾಗ ಆ ಯಾವ ರೈದ್ಯರಿಂದ ಸೃಷ್ಟಿಯಾದಂತಹ ರಾಕ್ಷಸ ಏನು ಮಾಡ್ತಾನೆ, ಬಂದು ಯವಕ್ರೀತನನ್ನು ಸಂಹಾರ ಮಾಡಿಬಿಡ್ತಾನೆ. ಯವಕ್ರೀತ ಸಂಹೃತನಾದ. ಭರದ್ವಾಜ ಋಷಿಗಳು ಆಶ್ರಮಕ್ಕೆ ಬರ್ತಾ ಇದ್ದಾರಂತೆ, ಸವಿದೆಯನ್ನು ತರಲಿಕ್ಕೆ ಹೋಗಿದ್ದವರು ಬರ್ತಾರೆ. ಬಂದಾಗ ಆಶ್ರಮಕ್ಕೆ ಬಂದಾಗ ಯಾವ ಪ್ರತಿ ಅಗ್ನಿ ಬಂದು ಅವರನ್ನ ಆಹ್ವಾನ ಮಾಡ್ತಾ ಇತ್ತಂತೆ, ಮನೆಗೆ ಕರೆಸ್ತಾ ಇತ್ತಂತೆ ಆಶ್ರಮ. ಇದೇನು, ಯಾವ ಅಗ್ನಿಯೂ ನನ್ನನ್ನ ಕರೀತಾ ಇಲ್ಲ, ಇವತ್ತು ಏನೋ ಅನಾಹುತ ಆಗಿದೆ ಅಂತ ತಿಳ್ಕೊಂಡು ಆ ದ್ವಾರಪಾಲಕನನ್ನ ಕೇಳಿದಾಗ ದ್ವಾರಪಾಲಕ ಹೇಳ್ತಾನೆ, ಇದು ಖಂಡಿತವಾಗಿಯೂ ರೈಭ್ಯರ ಮೂಲಕವಾಗಿ ನಡೆದಿದೆ, ನನ್ನ ಮಗನಾದಂತಹ ಯವಕ್ರೀತ ರೈಭ್ಯರಿಗೆ ಏನೋ ಮಾಡಿದ್ದಾನೆ ಅಂತ ತಿಳ್ಕೊಳ್ತಾರಂತೆ. ಇದಾಗಲೇ ಮೊದಲೇ ಪ್ರಮಾಣ ಮಾಡಿದ್ದ ಅವನು, ರೈಭ್ಯರಿಗೆ ಅವರ ಮಕ್ಕಳಿಗೆ ಏನು ಮಾಡುವುದಿಲ್ಲ ಅಂತ ಹೇಳಿದ್ದ. ಆದರೆ ಗರ್ವದಿಂದ ಅವನು ಈ ರೀತಿಯಾದಂತಹ ಒಂದು ಕೆಲಸವನ್ನ, ಕೆಟ್ಟ ಕೆಲಸವನ್ನ ಮಾಡಿದ್ದರಿಂದ ಅವನು ಸಂಹೃತನಾಗಿದ್ದಾನೆ. ಆದರೂ ಕೂಡ ಅವರಿಗೆ ಪಾಪ ಮಗ ಹೋದ ಅಂತ ಹೇಳಿಬಿಟ್ಟು ಅವನ ಮೇಲೆ ವಿಶೇಷವಾದ ಅಭಿಮಾನ ಇದ್ದಿದ್ದರಿಂದ ಏನ್ ಮಾಡ್ತಾರೆ, ತನ್ನ ಮಗ ಹೋದ, ಅವರು ಯಾರು ಬೇರೆ ಯಾರು ಇರಲಿಲ್ಲ, ಒಬ್ಬನೇ ಮಗ ಅವರಿಗೆ, ಅವರು ಋಷಿಗಳು ಮಾತ್ರ, ಹೆಂಡತಿ ಇರಲಿಲ್ಲ. ಹೀಗಾಗಿ ಅವರು ಏನ್ ಮಾಡ್ತಾರೆ, ಮಗ ಹೋದ ಅಂತ ಹೇಳಿ ತಾವು ಕೂಡ ತಮ್ಮ ದೇಹವನ್ನ ತ್ಯಾಗ ಮಾಡ್ತಾ ಇದ್ದಾರಂತೆ. ಹೀಗೆ ಭರದ್ವಾಜ ಋಷಿಗಳು ಯವಕ್ರೀತ ಇಬ್ಬರು ಕೂಡ ಸಂಹೃತರಾಗಿದ್ದಾರೆ, ಅಂದ್ರೆ ಸತ್ತು ಹೋಗಿದ್ದಾರೆ. ಈ ವಿಷಯವನ್ನ ಮುಂದೆ ಹೇಳ್ತಾ, ಯಾಕೆ ಈ ರೈಭ್ಯರ ಮಕ್ಕಳಾಗಿರ್ತಕ್ಕಂತಹ ಪರಾವಸ ಏನು ಬ್ರಹ್ಮಹತ್ಯಾ ದೋಷವನ್ನ ತಂದೆಯನ್ನ ಕೊಂದದ್ರಿಂದ ಬಂತು, ಅದನ್ನ ಅರ್ವಾವಸು ಸ್ವೀಕಾರ ಮಾಡಿ ದೇವತೆಗಳನ್ನ ಸ್ತೋತ್ರ ಮಾಡಿ ಪ್ರಾಯಶ್ಚಿತ್ತ ರೂಪವಾಗಿ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ದೇವತೆಗಳನ್ನೆಲ್ಲ ಕೇಳಿದಾಗ ದೇವತೆಗಳು ಆ ಪ್ರಾರ್ಥನೆಗೆ ರೈಭ್ಯರನ್ನ ಒದಗಿಸಿದ್ದಾರೆ. ಆ ಪರಾವಸುವಿನ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗಿದೆ. ಪರಾವಸುವೇ ರೈಭ್ಯರನ್ನ ಕೊಂದರು ಎಂಬುವ ಭಾವನೆ ರೈಭ್ಯರಿಗೆ ಬರದೇ ಇರುವುದು, ಮತ್ತೆ ಭರದ್ವಾಜ ಋಷಿಗಳು ಯವಕ್ರೀತರು ಕೂಡ ಪುನರ್ಜೀವನ ಆಗಬೇಕು ಎಂಬುದಾಗಿ ಇವರನ್ನೆಲ್ಲ ಅರ್ವಾವಸು ಕೇಳ್ತಾ ಇದ್ದಾನಂತೆ. ಇದನ್ನೆಲ್ಲ ಕೇಳಿದಾಗ ದೇವತೆಗಳೆಲ್ಲ ಹೇಳ್ತಾರಂತೆ, ಯವಕ್ರೀತ ಪ್ರಶ್ನೆ ಮಾಡ್ತಾನೆ ದೇವತೆಗಳ ಹತ್ರ, ಇದೇನಿದು, ಇವರು ಬದುಕಿಸಿದ್ದಾರೆ ನಮ್ಮನ್ನ ಅಂತ ಹೇಳಿದಾಗ ಆಗ ದೇವತೆಗಳು ಹೇಳ್ತಾರಂತೆ,
ನೀನು ಗುರುಗಳನ್ನ ಗುರುಗಳ ಮೂಲಕವಾಗಿ ಶಾಸ್ತ್ರವನ್ನ ಅಧ್ಯಯನ ಮಾಡು, ಆಗ ನಿನ್ನ ಜ್ಞಾನ ಸ್ಥಿರವಾಗಿ ನಿಲ್ತದೆ ಅಂತ ಹೇಳಿದಾಗ ಆ ಯವಪ್ರೀತ ಮುಂದೆ 300 ವರ್ಷದ ಮೇಲೆ ಅವನು ಗುರುಗಳ ಮೂಲಕವಾಗಿ ಅಧ್ಯಯನ ಮಾಡಿ ಶಾಸ್ತ್ರದ ಜ್ಞಾನವನ್ನ ಪಡೆಯುತ್ತಾ ಇದ್ದಾನಂತೆ. ಆದ್ದರಿಂದ ಈ ಕಥೆಯನ್ನ ಹೇಳ್ತಾ ಈ ಅರ್ವಾವಸು ಪರಾವಸು ಅಂತ ಹೇಳ್ತಕ್ಕಂತಹ ಇಬ್ಬರು ಮಕ್ಕಳು ಏನು ಆ ದೇವತೆಗಳ ಮೂಲಕವಾಗಿ ಅರ್ವಾವಸು ವರವನ್ನು ಸ್ವೀಕಾರ ಮಾಡಿದ್ದ ಆ ವಿಚಾರವನ್ನು ಹೇಳುವಾಗ ನಾವು ಸಂಧ್ಯಾವಂದನೆ ಮಾಡುವಾಗ ಅಪಸರ್ಪಂತು ಏ ಭೂತ ಭೂ ಸಂಸ್ಥಿತಾಹ ಏ ಭೂತ ಯುದ್ಧಕರ್ತಾರಹ ದೇನಶ್ಯಂತು ಶಿವಾಗ್ನಯ ಭೂತ ಪ್ರೇತ ಪಿಶಾಚಾಯೇ ಏಚಾನ್ಯೇ ಭೂಭಾರಕಾಹ ತೇಷಾಮಪಿ ಅವಿರೋಧೇನ ಜಪಕರ್ಮ ಸಮಾರಭೆ ಅಂತ ಹೇಳಿ ನಮ್ಮಲ್ಲಿ ಅಷ್ಟೇ ನಿಲ್ಲಿಸ್ತೇವೆ. ಆಮೇಲೆ ಪೃಥ್ವೀಜಿ ಮಂತ್ರಸ್ಥ ಹೇಳ್ತೇವೆ. ಆ ಕೌಳವರಲ್ಲಿ ಏನಾಗ್ತದೆ, ಅವರು ಆಗಲೇ ಆಸನ ಸಿದ್ಧಿಗೋಸ್ಕರ ದಾರವನ್ನ ತೆಗೆದು ಎರಡೂ ಕೈಗಳಲ್ಲಿ ಎಡಗೈಯಲ್ಲಿ ಒಂದು ಆ ದಾರದ ಉಂಡೆ, ಬಲಗೈಯಲ್ಲಿ ಒಂದು ಇಟ್ಟುಕೊಂಡು ಎಡಗೈಯಲ್ಲಿರತಕ್ಕಂತಹ ದಾರದ ಉಂಡೆಯನ್ನ ಹಿಂದೆ ಹಾಕೊಳ್ತಾರೆ. ನಿರಸ್ತಃ ಪರಾವಸುಹು ಅಂತ ಹೇಳ್ತಾರೆ. ಪರಾವಸು ನಿರಸ್ತನಾದ, ಅರ್ವಾವಸೋಹೋ ಸದನೆ ಸೀದಾನೆ ಅಂತ ಹೇಳಿ ಬಲಗೈಯಲ್ಲಿರತಕ್ಕಂತಹ ದಾರವನ್ನ ತಾವು ಕೂತಿರುವ ಆಸನದ ಕೆಳಗೆ ಹಾಕೊಳ್ತಾರಂತೆ. ಅರ್ವಾವಸೋಹೋ ಸದನೆ ಸೀದಾನೆ ಅಂದ್ರೆ ಅರ್ವಾವಸುವಿನ ಮನೆಯಲ್ಲಿ ಆಸನದಲ್ಲಿ ನಾನು ಕೂತುಕೊಂಡಿದ್ದೇನೆ ಅಂದ್ರೆ, ಆ ಅರ್ವಾವಸು ಅನ್ನತಕ್ಕಂಥವನು ಹೇಗೆ ತನ್ನ ಅಣ್ಣನ ಬ್ರಹ್ಮಹತ್ಯಾದಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬೇಕಾದ ಶಕ್ತಿ ಸಾಮರ್ಥ್ಯವನ್ನು ಪಡೆದು ದೇವತೆಗಳನ್ನ ಸ್ತೋತ್ರ ಮಾಡಿ ಅವರನ್ನ ಹೇಗೆ ಅದನ್ನ ಸ್ವೀಕಾರ ಮಾಡಿದ್ದಾನೆ ಅನ್ನುವ ವಿಚಾರ ಅನ್ನೋದು ಅದರಲ್ಲಿ ಬರ್ತಾ ಇದೆ. ಆದ್ರಿಂದ ಇದು ಮಹಾಭಾರತದಲ್ಲಿ ಬರತಕ್ಕಂತಹ ಸಂದೇಶ. ಹೀಗೆ ಅನೇಕ ರೀತಿಯಲ್ಲಿ ಗುರುಗಳ ಸೇವೆಯನ್ನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಗುರುಗಳ ಅನುಗ್ರಹ ಇಲ್ಲದಿದ್ರೆ ಯದ್ದದ್ಯಾ ಸುಪ್ರಸನ್ನದೀಹಿ ಶಿಷ್ಯಾಯ ಸತ್ಯಂ ಭವತಿ. ಹೇಗೆ ಗುರುಗಳ ಲಕ್ಷಣ ಅಂತ ಹೇಳಿದಾಗ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಸಮ್ಯಕ್ ಲಕ್ಷಣ ಸಂಪನ್ನ ಯದ್ದದ್ಯಾ ಸುಪ್ರಸನ್ನದೀಹಿ. ಭಗವಂತ ಅನುಗ್ರಹ ಮಾಡಬೇಕಾದ್ರೆ ಅಷ್ಟು ಸುಲಭವಾಗಿ ಮಾಡೋದೇ ಇಲ್ಲ. ನಮಗೆ ಈ ಪರಂಪರೆಯಲ್ಲಿ ನೋಡಿದಾಗ ನಮಗೆ ಹರಿ ಒಬ್ಬನೇ, ಹರಿ ಸರ್ವೋತ್ತಮ ಅಂತ ಹೇಳ್ತೇವೆ. ಯಾವ ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಜ್ಞಾನಿಗಳು ನಾವು 365 ದಿವಸದಲ್ಲಿ ಒಬ್ಬೊಬ್ಬರ ಒಂದೊಂದು ಆರಾಧನಾ ಮಹೋತ್ಸವ ಅನ್ನೋದು ಬರ್ತಾನೆ ಇದೆ. ಆದ್ರಿಂದ ಯಾವತ್ತು ಆರಾಧನೆ ಮಾಡಿದ್ರು ಇವತ್ತಿನ ದಿವಸ ನೋಡಿ, ನಾವು ಹೇಳಬೇಕಾದ್ರೆ ರಘುನಾಥ ತೀರ್ಥರ ಆರಾಧನಾ, ಶೇಷಚಂದ್ರಿಕಾಚಾರ್ಯರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವರು. ಯಾವ ತತ್ವಪ್ರಕಾಶಿಕಾ ಗ್ರಂಥಕ್ಕೆ ಚಂದ್ರಿಕಾ ಗ್ರಂಥ ಅಂತ ಶ್ರೀ ವ್ಯಾಸರಾಜಗುರು ಸಾರ್ವರು ಏನು ಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ, ಅವರು ಮೊದಲನೇ ಮತ್ತು ಎರಡನೇ ಅಧ್ಯಾಯಕ್ಕೆ ಮಾತ್ರ ಮಾಡಿದರಂತೆ. 3 ಮತ್ತು 4ನೇ ಅಧ್ಯಾಯಗಳಿಗೆ ಚಂದ್ರಿಕಾ ಗ್ರಂಥ ಚಂದ್ರಿಕಾ ವ್ಯಾಖ್ಯಾನ ಮಾಡಲಿಲ್ಲ ಅವರು. ಆಗ ಅವರೇ ಹೇಳ್ತಾರೆ, ಮುಂದೆ ನನ್ನ ಪರಂಪರೆಯಲ್ಲಿ ಬಂದಿರತಕ್ಕಂತಹ ರಘುನಾಥ ತೀರ್ಥರು ಮುಂದೆ 10ನೇಯವರು ಶೇಷ ಚಂದ್ರಿಕಾಚಾರ್ಯರು ಅಂತ ಬರ್ತಾ ಇದ್ದಾರೆ. ಅವರಲ್ಲೇ ನಾನು ಒಂದು ರೂಪದಿಂದ ಎದ್ದು ನಾನು ಮುಂದಿನ 3 ಮತ್ತು 4ನೇ ಭಾಗದ ಅಧ್ಯಾಯದ ವ್ಯಾಖ್ಯಾನವನ್ನ ಅವರ ಮೂಲಕವಾಗಿ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಯಾವ ವ್ಯಾಸರಾಜ ಗುರು ಸಾರ್ವಂ. ಅಂತಹ ರಘುನಾಥ ತೀರ್ಥರ ಆರಾಧನೆ ಇವತ್ತು. ಆ ರಘುನಾಥ ತೀರ್ಥರೇನು ಆ 2, 3 ಮತ್ತು 4ನೇ ಅಧ್ಯಾಯಗಳಿಗೆ ಚಂದ್ರಿಕಾ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಶೇಷಚಂದ್ರಿಕಾಚಾರ್ಯರು ಎಂಬುದಾಗಿ ಏನ್ ಹೇಳ್ತಾ ಇದ್ದಾರೆ. ಅವರು ಕೂಡ ತಮ್ಮ ಶಿಷ್ಯನ ವಾತ್ಸಲ್ಯವನ್ನು ನೋಡಬೇಕಾಗ್ತದೆ. ಶೇಷಚಂದ್ರಿಕಾಚಾರ್ಯರು ಅನ್ನೋರು ರಘುನಾಥ ತೀರ್ಥರೇ, ಅವರು ಅವರ ಶಿಷ್ಯರಾಗಿರತಕ್ಕಂತಹ ಜಗನ್ನಾಥ ಯತಿಗಳು ಅಂತ ಹೇಳ್ತಕ್ಕಂಥವ್ರು ಮುಂದೆ. ಆ ಜಗನ್ನಾಥ ಯತಿಗಳು ಅವರು ಏನ್ ಮಾಡ್ತಾ ಇದ್ದಾರೆ, ಅವರು ಕೂಡ ಭಾಷ್ಯ ದೀಪಿಕಾ ಅಂತ ಒಂದು ಗ್ರಂಥ ಬರೀತಾ ಇದ್ದಾರೆ. ಅವರ ಆಶ್ರಮ ಆದ ಮೇಲೆ ರಾತ್ರಿ ವೇಳೆಯಲ್ಲಿ ಅವರು ಹಿಂದಿನ ಕಾಲದಲ್ಲಿ ಏನು ಪುಸ್ತಕ ಪೇಪರ್ ಎಲ್ಲ ಏನಿಲ್ಲ, ತಾಳೆ ಪತ್ರದಲ್ಲಿ ಬರೆಯುವುದು. ಯಾವಾಗ ಸಮಯ ಅಂತ ಹೇಳಿದ್ರೆ ರಾತ್ರಿ ಮಲಗುವಾಗ, ನಾವೇನು 12 ಗಂಟೆ 1 ಗಂಟೆ ಅಂತ ಹೇಳ್ತೇವೆ, ಆ ರಾತ್ರಿ ವೇಳೆಯಲ್ಲಿ ಅದನ್ನ ಜಗನ್ನಾಥ ಯತಿಗಳು ಬರೀತಾ ಇದ್ರಂತೆ. ಬಂದು ಬರದು ಹಾಗೆ ಸುಸ್ತಾಗಿ ಹಾಗೆ ಮಲಗಿರೋ ಅಂತಹ ಸಂದರ್ಭದಲ್ಲಿ ರಘುನಾಥ ತೀರ್ಥರು ಆ ಯಾವ ತಾಳೆ ಪತ್ರಗಳನ್ನ ನೋಡಿ ಇಂತಹ ಉತ್ತಮವಾಗಿರತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿದ್ದೀರಾ ಅಂತ ಹೇಳಿ ಅವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರಂತೆ. ಅವರಿಗೆ ಆಗಾಗಲೇ ಇನ್ನೊಬ್ಬರು ಶಿಷ್ಯರಿದ್ರು, ಕಿರಿಯ ಯತಿಗಳು ಇದ್ರು, ಆದರೂ ಅವರಿಗೆ ಕೊಡದೆ ಜಗನ್ನಾಥ ಯತಿಗಳಿಗೆ ಕೊಟ್ಟಿದ್ದಾರಂತೆ. ಅಂತಹ ಜಗನ್ನಾಥ ಯತಿಗಳು ಏನು ನಮಗೆ ಗ್ರಂಥವನ್ನು ಮಾಡಿಕೊಟ್ಟಿದ್ದಾರೆ, ಅವರು ಕೂಡ ಆ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಟ್ಟಿರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಂತಹ ಈ ವಿಚಾರವನ್ನ ಈ ಮಹಾಭಾರತದಲ್ಲಿ ಇದನ್ನು ನೋಡಿದ್ದೇವೆ. ಮುಂದೆ ಮಹಾಭಾರತದಲ್ಲಿ ಬರತಕ್ಕಂತಹ ಆಖ್ಯಾನಗಳು ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ವಿಷಯವನ್ನು ಹೇಳ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಶಿಬಿರಾಜನ ವಿಚಾರ ಬರ್ತಾ ಇದೆ.
ಆ ಶಿಬಿರಾಜನ ವಿಚಾರ ನೋಡಿದಾಗ ಅವರು ಅಣ್ಣ ತಮ್ಮಂದರು ನಾಲ್ಕು ಜನ ಅಂತೆ. ನಾಲ್ಕು ಜನ ಯಾವ ಪ್ರತರ್ದನ ವಸುಮಾನ ಶಿಬಿ ಅಂತ ಹೇಳ್ತಕ್ಕಂತಹ ನಾಲ್ಕು ಜನ ಅಣ್ಣ ತಮ್ಮಂದರು, ಅಷ್ಟಕ ಪ್ರತರ್ದನ ವಸುಮಾನ ಶಿಬಿ. ನಾಲ್ಕು ಜನ ಅಣ್ಣ ತಮ್ಮಂದರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ದಾನ ಧರ್ಮಗಳನ್ನ ಮಾಡಿ ಯಾಗಗಳನ್ನ ಮಾಡಿ ಎಲ್ಲರ ಆ ಪ್ರಜೆಗಳಿಗೆ ಪ್ರೀತಿಯಾಗಿದ್ದರಂತೆ. ಒಂತಹ ರಾಜರು ಅನೇಕ ರಾಜಸೂಯಾಗ ಬೇರೆ ಬೇರೆ ಯಾಗಗಳನ್ನ ಮಾಡಿದ್ರಂತೆ. ಆ ನಾಲ್ಕೂ ಜನ ಅಣ್ಣ ತಮ್ಮಂದರು ಏನಿದ್ದಾರೆ, ಅವರಲ್ಲಿ ಒಂದು ಸಂದರ್ಭದಲ್ಲಿ ನಾರದರು ಬಂದ್ರಂತೆ. ನಾರದರು ಆ ರಾಜ್ಯ ಆಳತಕ್ಕಂತಹ ಈ ನಾಲ್ಕೂ ಜನರ ಮೇಲೆ ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರಂತೆ. ಆದ್ರಿಂದ ಪ್ರತಿ ಸಲ ಬರುವಾಗಲೂ ಅವರನ್ನ ನೋಡಿ ಏನಾದರೂ ತತ್ವ ವಿಚಾರವನ್ನು ಹೇಳ್ತಾ ಇದ್ರು. ಹೀಗಿರುವಾಗ ಒಂದು ಸಲ ನಾರದರು ಬಂದಾಗ ಈ ಮೊದಲನೆಯವನಾಗಿರ್ತಕ್ಕಂತಹ ಅಷ್ಟಕ ಅನ್ನತಕ್ಕಂಥವನು ಏನ್ ಮಾಡ್ತಾ ಇದ್ದಾನೆ, ನಾವು ನಾಲ್ಕು ಜನ ಅಣ್ಣ ತಮ್ಮಂದರಿದ್ದೇವೆ, ನಾಲ್ಕೂ ಜನರು ಕೂಡ ಬೇಕಾದಷ್ಟು ದಾನ ಧರ್ಮ ಯಾಗ ಸತ್ಕರ್ಮಗಳನ್ನ ಮಾಡಿದ್ದೇವೆ, ಇದರಲ್ಲಿ ನಮಗೆ ಖಂಡಿತವಾಗಿ ಸ್ವರ್ಗ ಆಗ್ತದೆ, ಆ ಸ್ವರ್ಗವನ್ನ ನಾವು ಹೊಂದಿದ ಮೇಲೆ ಸ್ವರ್ಗದಿಂದ ಬೇಗ ಕೆಳಗೆ ಬೀಳತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ರಂತೆ ನಾರದರಿಗೆ. ಅಷ್ಟಕ ಅನ್ನತಕ್ಕಂತಹ ಮೊದಲನೆಯವನು ಅಷ್ಟಕ ಕೇಳಿದಾಗ ನಾರದರು ಹೇಳ್ತೇನೆ ಅಂತ ಆಗಲಿ ಸುಮ್ಮನೆ ಇದ್ರಂತೆ. ಸ್ವಲ್ಪ ದಿವಸ ಆದ ಮೇಲೆ ಅಷ್ಟಕನನ್ನ ಕರ್ಕೊಂಡು ನಾಲ್ಕು ಜನ ಹೋಗ್ತಾ ಇದ್ದಾರೆ, ರಥದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರಂತೆ. ರಥದಲ್ಲಿ ಪ್ರಯಾಣ ಮಾಡುವಾಗ ಅಷ್ಟಕ ಈ ಪ್ರಶ್ನೆಯನ್ನ ಕೇಳಿದಾಗ ಉತ್ತರವನ್ನು ಕೊಡ್ತೇನೆ ಅಂತ ನಾರದರು ಹೇಳ್ತಾರೆ. ಹೀಗೆ ಪ್ರಯಾಣ ಮಾಡ್ತಾ ಇರುವಾಗ ಒಂದು ಬಯಲಿನಲ್ಲಿ ಸಾವಿರಾರು ಗೋವುಗಳು, ಸಮೃದ್ಧವಾದ ಗೋವುಗಳು ಆ ಹುಲ್ಲನ್ನು ಮೇಯ್ತಾ ಇತ್ತಂತೆ. ಅದನ್ನ ನೋಡಿ ನಾರದರು ಪ್ರಶ್ನೆ ಮಾಡ್ತಾರೆ ಆ ಅಷ್ಟಕನನ್ನ, ಇಂತಹ ಉತ್ತಮವಾದಂತಹ ಗೋವುಗಳೆಲ್ಲ ಇದೆಯಲ್ಲ, ಇದು ಯಾರದ್ದು ಅಂತ ಕೇಳ್ತಾನೆ. ಕೇಳಿದಾಗ ಅಷ್ಟಕ ಹೇಳ್ತಾನಂತೆ, ನಾನೇ ಇದನ್ನೆಲ್ಲ ದಾನ ಕೊಟ್ಟದ್ದು, ಸಾವಿರಾರು ಗೋವುಗಳನ್ನ ನಾನು ಬ್ರಾಹ್ಮಣರಿಗೆ ದಾನ ಕೊಟ್ಟದ್ದು, ಇದನ್ನೆಲ್ಲ ಬ್ರಾಹ್ಮಣರು ಅದನ್ನು ಸ್ವೀಕಾರ ಮಾಡಿ ಈ ಗೋವುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಾರದರು ಮೊದಲು ಹೇಳ್ತಾರಂತೆ, ಅಷ್ಟಕ ನೀನೇ ಮೊದಲು ಸ್ವರ್ಗದಿಂದ ಕೆಳಗೆ ಇಳಿಯತಕ್ಕಂಥವನು. ಯಾಕೆ ಅಂತ ಹೇಳಿದ್ರೆ ದಾನಂ ಧ್ರುವಂ ಫಲತೆ ಪಾತ್ರ ಗುಣಾನುಕೂಲ್ಯ. ದಾನವನ್ನು ನಾವು ದೇವರಿಗೆ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ ಕೊಟ್ಟದನು ಕೈಗೊಂಬ ಅರಕ್ಷಣ ಬಿಟ್ಟಗಲ. ಯಾರು ತನ್ನವರ ಎರಡು ಅನ್ವಯ ಮಾಡಿಕೊಡ್ಬೋದಲ್ಲಿ, ಕೊಟ್ಟವರ ಕೊಟ್ಟದನು ಕೈಗೊಂಬ ಅಂತ ಹೇಳಿದಾಗ ಭಗವದ್ಗೀತೆಯ ಮಾತು, ಆಚಾರ್ಯ ಜಗನ್ನಾಥ ದಾಸರು ಹೇಳಿದ್ದು ಭಗವದ್ಗೀತೆಯ ಮಾತು ಏನು ಅಂತ ಹೇಳಿದ್ರೆ, ಏನನ್ನ ಕರೋಷಿ ಯದಷ್ಟಾಸಿ ಯಜ್ಜು ಹೋಸಿ ದದಾಸಿ ಯತ್, ಏನು ಮಾಡ್ತೀಯೋ ಏನ್ ತಿಂತೀಯೋ ಏನು ಅವಿಸನ್ನ ಕೊಡ್ತೀಯೋ ಎಲ್ಲ ನನಗೆ ಕೊಡು ಅಂತ. ಅದನ್ನ ಇಲ್ಲಿ ಆಚಾರ್ಯರು ಜಗನ್ನಾಥ ದಾಸರು ಕೊಟ್ಟದನ್ನು ಕೈಗೊಂಬ ಅವರೇ ಹೇಳಿದ್ದಾರೆ. ಅಂದ್ರೆ ಏನ್ ನಾವು ಕೊಡ್ತೇವೋ ಅದನ್ನ ಸ್ವೀಕಾರ ಮಾಡ್ತಾನೆ ಸ್ವಾಮಿ, ನಮ್ಗೇನು ಇಷ್ಟನೋ ಅದನ್ನು ತಿಂತೇವೆ ಅದನ್ನೇ ನಾವು ಕೊಡ್ತೇವೆ ಅಂತ ಹೇಳಿ, ನಾವು ಯಾವುದು ನಿಷಿದ್ಧವಾದ ಪದಾರ್ಥಗಳನ್ನು ಕೊಟ್ಟರೆ ಅದನ್ನ ಸ್ವೀಕಾರ ಮಾಡಲ್ಲ. ಕೊಟ್ಟದನು ಅಂತ ಹೇಳಿದ್ರೆ ಬರೀ ತಾತ್ಪರ್ಯ ಅಲ್ಲಿ ಭಗವದ್ಗೀತೆ ಮಾತನ್ನ ಹೇಳ್ತಾರೆ, ಯತ್ ಕರೋಷಿ ನೀನೇನು ಮಾಡ್ತೀಯೋ ಅದನ್ನ ನನಗೆ ಅರ್ಪಣೆ ಮಾಡು, ನಾನೇನು ಮಾಡ್ತೀಯೋ ಅಂದ್ರೆ ನಾನು ಸಿನಿಮಾಗೆ ಹೋಗ್ತೇನೆ, ಡ್ರಾಮಾಕ್ ಹೋಗ್ತೇನೆ, ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನು ಮಾಡ್ತೇನೆ, ಅದು ಕರೋಷಿ ಮಾಡ್ತೇನೆ ಅದನ್ನು ನಿನಗೆ ಕೊಡ್ತೇನೆ ಅಂದ್ರೆ ಅದನ್ನ ಸ್ವೀಕಾರ ಮಾಡ್ತಾರೆ. ಅನಿಷಿದ್ಧವಾದದ್ದು ಅಂದ್ರೆ ನಿಷಿದ್ಧ ಅಲ್ಲದೇ ಇರುವ ಕರ್ಮಗಳನ್ನ ದೇವರಿಗೆ ಅರ್ಪಣೆ ಮಾಡ್ತೇವೆ. ಹಾಗಾದ್ರೆ ಮಾಡ್ತೇವಲ್ಲ ನಾವು ಅಂದ್ರೆ ಅರ್ಪಣೆಯನ್ನ ಮಾಡಿದರೂ ಕೂಡ ಇದು ನನ್ನ ಪ್ರಾರಬ್ಧ ಕರ್ಮವಶಾನುಸಾರವಾಗಿ ತತ್ವಾಭಿಮ ಅಸುರರ ಮೂಲಕವಾಗಿ ಪ್ರಾಣದೇವರು ನೀನು ಮಾಡಿಸಿದ್ಯಾ ಸ್ವಾಮಿ, ಇದನ್ನ ಇನ್ನು ಮುಂದೆ ಮಾಡಿಸಬೇಡ ಅಂತ ಹೇಳಿ ಆ ಪ್ರಾಯಶ್ಚಿತ್ತ ರೂಪವಾಗಿ ಅನುಸಂಧಾನ ರೂಪವಾಗಿ ಅರ್ಪಣೆ ಅಷ್ಟೇ ಹೊರತು ಅದನ್ನ ನೀನು ಸ್ವೀಕಾರ ಮಾಡುವಂತ ಅರ್ಥ ಅಲ್ಲ. ಅದನ್ನ ಮುಂದೆ ಆ ಸರ್ವಸಮರ್ಪಣೆಗದ್ದೆಯಲ್ಲಿ ಹೇಳಿದಂತೆ ಆ ಕಲಿ ಮೊದಲಾದವರಿಗೆ ಭಗವಂತ ಅದನ್ನ ತಿನ್ನಿಸಿಬಿಡ್ತಾನೆ. ಹಾಗೆ ಈ ಯಾವ ಕೊಟ್ಟದನ್ನು ಕೈಗೊಂಬ ಅಂತ ಹೇಳಿದಾಗ ನಾವು ಏನ್ ಕೊಡ್ತೇವೋ ಅದನ್ನ ಸ್ವೀಕಾರ ಮಾಡ್ತಾನೆ ದೇವರು ಅಂತ ಹೇಳಿದಾಗ ನಾವೇನ್ ಕೊಡ್ಲಿಕ್ಕಾಗತ್ತೆ, ಎಷ್ಟು ಕೊಟ್ಟರು ಅದನ್ನ ಸ್ವೀಕಾರ ಮಾಡ್ತಾನಂತ. ಅದಕ್ಕೆ ನಮ್ಮ ಭಾಗವತದಲ್ಲಿ ಹೇಳಿದಂತಹ ಬಲಿಚಕ್ರವರ್ತಿಯ ಕಥೆ ನಮಗೆ ಅಲ್ಲಿ ಉದಾಹರಣೆಯಾಗಿದೆ. ಬಲಿ ಏನೋ ಕೊಡಬೇಕು ಅಂತ ಅವನು ಕೊಡ್ತೇನೆ ಅಂತ ಹೇಳಿದಾಗ ದೇವರು ಅದನ್ನ ಸ್ವೀಕಾರ ಮಾಡ್ತಾನೆ. ಕೊಟ್ಟದ್ದೇನೋ ಸ್ವಲ್ಪ, ಆದ್ರೆ ಭಗವಂತ ಅದನ್ನ ಪೂರ್ಣವಾಗಿ ಮಾಡಿಬಿಟ್ಟಿದ್ದಾನೆ. ನಾವು ಕೂಡ ಕೊಟ್ಟದ್ದೇನೋ ಸ್ವಲ್ಪ ಅಂತ ನಾವು ಆ ಭಾವನೆ ಇರಬೇಕು, ನಮಗೆ ಬೇಕಾದಷ್ಟಿದೆ, ನಾವು ಬೇಕಾದಷ್ಟು ಕೊಟ್ಟಿದ್ದೇವೆ ದೇವರಿಗೆ ಅಂತ ಭಾವನೆ ಇರಬಾರದು. ಸ್ವಾಮಿ ನೀನು ಕೊಟ್ಟದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದಂತೆ ನೀನು ಕೊಟ್ಟದ್ದು ನೀನು ತಗೊಳ್ತೀಯಾ ನೀನು ಸ್ವೀಕಾರ ಮಾಡ್ತಾ ಇದೀಯಾ ಅಂತ ಆ ಬಲಿಚಕ್ರವರ್ತಿಯ ಕೊಟ್ಟದ್ದನ್ನು ಅವನು ಸ್ವೀಕಾರ ಮಾಡಿ ಯಥೇಚ್ಛವಾಗಿ ಅವನಿಗೆ ಕೊಟ್ಟು ಆ ಬಲಿಯನ್ನ ಉದ್ಧಾರ ಮಾಡಿದ್ದಾನೆ. ಇವತ್ತಿಗೂ ಕೂಡ ವಾಮನ ರೂಪನಾಗಿ ಇದ್ದುಕೊಂಡು ಪಾತಾಳ ಲೋಕದಲ್ಲಿ ಅವನನ್ನ ರಕ್ಷಣೆ ಮಾಡ್ತಾ ಇದ್ದಾನೆ.
ಹಾಗೆ ದೇವರಿಗೆ ಎಷ್ಟು ಕೊಟ್ಟರು ಸಾಕಂತೆ, ಸ್ವಲ್ಪ ಕೊಟ್ಟರೂ ಸಾಕಂತೆ, ಅದನ್ನ ಅನಂತ ಮಡಿ ಮಾಡಿ ಪರಿಪರಿಯಲ್ಲಿ ನುಡಿಸುವ ಅಂತ ಹೇಳಿದಂತೆ ಬೇಕಾದಷ್ಟು ಅದನ್ನ ಮಾಡಿಬಿಡ್ತಾನೆ. ಬೇಕಾದಷ್ಟು ಮಾಡ್ತಾನೆ ಅಂತ ನಾವು ಕೊಡಬಾರದಂತೆ, ಭಗವಂತನಿಗೆ ಪ್ರೀತಿಯಿಂದ ಭಕ್ತಿಯಿಂದ ಕೊಡಬೇಕು. ಹಾಗೆ ಕಲಿಗೂ ಹಾಗೆ ಅಂತೆ, ಸ್ವಲ್ಪ ಕೊಟ್ಟರು ಸಾಕಂತೆ, ದೇವರಿಗೆ ಸ್ವಲ್ಪ ಜಾಗ ಕೊಡಿ ಅಂತ ಭಾಗವತ ಹೇಳ್ತಾರೆ. ದೇವರಿಗೆ ಸ್ವಲ್ಪ ಜಾಗ ಬರೀ ಕೊಟ್ಟ ಇಡೀ ಆ ಜಾಗವನ್ನ ಕೊಟ್ಟ ಜಾಗವನ್ನ ಪೂರ್ಣವಾಗಿ ಮಾಡಬೇಕು. ಹಾಗೆ ನಾವು ಕೂಡ ದೇವರಿಗೆ ಕೊಟ್ಟರೆ ಅದು ಪೂರ್ಣ ಆಗ್ತದೆ. ನಾವು ದೇವರಿಗೆ ಕೊಡದೆ ನಾವು ಕಲಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಕಲಿ ಕಾಯ್ತಾ ಇರ್ತಾನೆ. ಕಲಿ ಜಿರಳೆ ಅಂತೆ, ಜಿರಳೆ ಆದದ್ದು ಹೇಗೆ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಅದು ಹೋಗಿ ಹೋಗಿ ಬಿಡುತ್ತದೆ. ಹಾಗೆ ಕಲಿ ಅನ್ನೋನು ಕೂಡ ನಾವು ನಮ್ಮಲ್ಲಿ ಯಾವಾಗ ಪ್ರವೇಶ ಮಾಡಬೇಕು ಅಂತ ಕಾಯ್ತಾ ಇರ್ತಾನಂತೆ. ಹಾಗೆ ಪ್ರವೇಶ ಮಾಡಿ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಸತ್ಕರ್ಮಗಳನ್ನು ನಾಶ ಮಾಡಿ ಕೆಟ್ಟ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಆದ್ರಿಂದ ನಾವು ಕೊಡುವುದಾಗಿದ್ರೆ ದೇವರಿಗೆ ಮಾತ್ರ ಕೊಡಬೇಕು. ಜಾಗ ಕೊಡುತ್ತೇವೋ ಏನು ಕೊಡುತ್ತೇವೋ ದೇವರಿಗೆ ಕೊಡಿ, ಉಳಿದವರಿಗೆ ಕೊಡಬೇಡಿ. ಉಳಿದವರಿಗೆ ಕೊಟ್ಟಾಗ ಅವರಲ್ಲಿ ದೇವರು ಅಂತರ್ಯಾಮಿಯಾಗಿದ್ದಾನೆ ಅನ್ನುವ ಭಾವನೆಯಿಂದ ಕೊಟ್ಟಾಗ ದೇವರು ಅದನ್ನು ಸ್ವೀಕಾರ ಮಾಡುತ್ತಾನೆ. ಆದ್ರಿಂದ ಕೊಟ್ಟದನ್ನು ಕೈಗೊಂಬ ಅಂತ ಹೇಳಿದ್ರೆ, ನಾವು ಏನು ಕೊಡ್ತೇವೋ ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಭಾವನೆ ಅನ್ನೋದು ಬೇಕು. ಅದನ್ನ ಹೇಳ್ತಾ ಇದೆ ಶಾಸ್ತ್ರ. ಏನ್ ಹೇಳ್ತದೆ, ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ. ಯಾವ ಭಾವನೆಯಿಂದ ನಾವು ದೇವರಿಗೆ ಕೊಡುತ್ತೇವೋ ಆ ಭಾವನೆಯಿಂದ ಅದನ್ನ ಸ್ವೀಕಾರ ಮಾಡ್ತಾನೆ ಅನ್ನುವ ಮಾತನ್ನ ನಾವು ನೆನಪು ಮಾಡಿಕೊಂಡು ಈ ಸಂದರ್ಭದಲ್ಲಿ ನಮ್ಮ ಗುರುಗಳಾಗಿರತಕ್ಕಂತಹ ಸುವಿದ್ಯೇಂದ್ರರು ಒಂದು ಮಾತನ್ನ ಒಂದು ಸ್ಪಿರಿಟ್ಗೋಸ್ಕರ ಒಂದು ಸಣ್ಣ ಒಂದು ವಿಷಯವನ್ನು ಹೇಳ್ತಾ ಇದ್ರು. ಯಾದೃಶಿ ಭಾವನ ಅಂದ್ರೆ ನಮ್ಮ ಭಾವನೆ ಹೇಗಿರಬೇಕು ಹಾಗೆ ದೇವರು ಬರ್ತಾನಂತೆ. ಒಬ್ಬ ಭಕ್ತ ಇದ್ದ ಅಂತೆ, ಆ ಭಕ್ತ ಶಿವಭಕ್ತ ಅಂತೆ, ರುದ್ರದೇವರ ಭಕ್ತ ಅವನು. ರುದ್ರದೇವರನ್ನು ಬಿಟ್ಟು ಯಾರನ್ನೂ ಕೂಡ ಅವನು ಸ್ಮರಣೆನೆ ಮಾಡ್ತಾ ಇರಲಿಲ್ಲ. ದೇವರು ಅಂದ್ರೆ ವಿಷ್ಣುವನ್ನ ಅವನು ನೋಡಿದ್ರೆ ಆಗ್ತಾ ಇರಲಿಲ್ಲ. ರುದ್ರದೇವರು ಅಂದ್ರೆ ಅಷ್ಟು ಭಕ್ತಿ ಅವನಿಗೆ. ಹೀಗಿರುವಾಗ ಒಂದು ಸಲ ಪ್ರಯಾಣ ಮಾಡ್ತಾ ಇದ್ದಂತೆ ಆ ಶಿವಭಕ್ತ. ಹೀಗೆ ಹೋಗ್ತಾ ಇರುವಾಗ ಎಡವಿದಾನೆ, ಎಡವಿದಾಗ ಒಂದು ಕಲ್ಲಿಗೆ ಎಡವಿದ್ದಾನೆ. ಆ ಕಲ್ಲನ್ನು ತೆಗೆದು ನೋಡ್ತಾನೆ, ನೋಡಿದ್ರೆ ರುದ್ರದೇವರ ಪ್ರತೀಕ. ಆ ರುದ್ರದೇವರು ಪಾರ್ವತೀದೇವಿಯರ ಪ್ರತೀಕ. ಅದನ್ನು ನೋಡಿದ ಕೂಡಲೇ ತುಂಬಾ ಸಂತೋಷ ಆಗುತ್ತೆ. ಆ ಭಗವಂತ ಅನುಗ್ರಹ ಮಾಡಿದ್ದಾನೆ, ರುದ್ರದೇವರ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅದನ್ನ ಕಣ್ಣಿಗೆ ಒತ್ಕೊಳ್ತಾನಂತೆ. ಕಣ್ಣಿಗೆ ಒತ್ಕೊಂಡು ನೋಡಿದಾಗ ಅದನ್ನ ತಿರುಗಿಸಿ ನೋಡ್ತಾನೆ, ಒಂದು ಭಾಗದಲ್ಲಿ ಲಕ್ಷ್ಮೀನಾರಾಯಣನ ಪ್ರತಿಮೆ, ಒಂದು ಭಾಗದಲ್ಲಿ ರುದ್ರದೇವರ ಪ್ರತಿಮೆ. ಹೀಗೆ ನೋಡಿದಾಗ ಅವನಿಗೆ ಏನ್ ಮಾಡಬೇಕು ಅಂತ ಯೋಚನೆ ಆಯಿತು. ಅದನ್ನ ಕೆಳಗೆ ಬಿಟ್ಟರೆ ರುದ್ರದೇವರು ಕೋಪಿಸಿಕೊಳ್ತಾರೆ, ಕೆಳಗೆ ಬಿಡದೆ ತಾನು ತಗೊಂಡು ಹೋದರೆ ವಿಷ್ಣು ರುದ್ರ ಪರಮಾತ್ಮನಿಗೆ ಅದೆಲ್ಲ ಸಲ್ಲುತ್ತದೆ. ಆದ್ರೂ ಏನ್ ಮಾಡ್ತಾನೆ, ಸರಿ ರುದ್ರದೇವರು ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿ ಆ ಪ್ರತಿಮೆಯನ್ನ ಮನೆಗೆ ತಗೊಂಡು ಹೋಗ್ತಾನೆ. ಒಂದು ಒಳ್ಳೆಯ ಜಾಗದಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾನಂತ. ಪ್ರತಿಷ್ಠೆ ಮಾಡುವಾಗ ಏನ್ ಮಾಡ್ತಾನೆ, ತಾನು ಪ್ರತಿನಿತ್ಯ ಏನು ಷೋಡಶ ಉಪಚಾರಗಳನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದ, ಆ ಉಪಚಾರಗಳು ಯಾವುದೂ ಕೂಡ ಲಕ್ಷ್ಮೀನಾರಾಯಣನಿಗೆ ಹೋಗಬಾರದು. ಲಕ್ಷ್ಮೀನಾರಾಯಣರ ಪ್ರತಿಮೆ ಒಂದು ಕಡೆ, ರುದ್ರದೇವರ ಪ್ರತಿಮೆ ಒಂದು ಕಡೆ. ಏನ್ ಮಾಡ್ತಾನೆ, ಆ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನ ಮುಚ್ಚಿಬಿಡ್ತಾನ, ಒಂದು ಪೇಪರ್ ಅನ್ನ ತೆಗೆದು ಅಂಟಿಸಿ ಬಿಡ್ತಾನ. ಆ ಲಕ್ಷ್ಮೀನಾರಾಯಣ ಪ್ರತಿಮೆ ಕಣ್ಣಿಗೆ ಕಾಣಿಸಬಾರದು, ಅದಕ್ಕೆ ಯಾವುದೂ ಕೂಡ ಹೋಗಬಾರದು ಉಪಚಾರಗಳು ಅಂತ ಹೇಳಿ ಪ್ರತಿಷ್ಠೆ ಮಾಡ್ತಾನೆ. ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾನೆ, ಆ ಧೂಪ ತೋರಿಸ್ತಾನಂತೆ, ಉದ್ಬತ್ತಿ ತೋರಿಸ್ತಾನೆ. ತೋರಿಸ್ತಾರೆ ಹೊಗೆ ಹೋಗತ್ತಲ್ಲ, ಹೊಗೆನೆಲ್ಲ ಆ ಕಡೆ ತರಿಸ್ತಾನಂತೆ, ಎಲ್ಲಿ ಅಲ್ಲಿ ಹೋಗುತ್ತೋ ಎಲ್ಲಿ ನೋಡ್ತಾನಂತೆ. ಪೂಜೆ ಮಾಡ್ತಾ ಇರೋದು ಹೀಗೆ, ಹಿಂದೆ ನೋಡೋದು ಅಲ್ಲಿ ರುದ್ರದೇವ ಲಕ್ಷ್ಮೀನಾರಾಯಣರಿಗೆ ಆ ಹೊಗೆ ಹೋಗ್ತದೋ ಧೂಪ ಹೋಗ್ತದೋ ಅಂತ. ಅಭಿಷೇಕ ಮಾಡ್ತಾನಂತೆ, ಆ ನೀರು ಅಲ್ಲಿ ಹೋಗಬಾರದು ಅಂತ ಲಕ್ಷ್ಮೀನಾರಾಯಣ ನೋಡ್ಕೊಂಡೆ ಇಲ್ಲಿ ಪೂಜೆ ಮಾಡು. ಹೀಗೆ ಏನೇನು ಉಪಚಾರ ನೈವೇದ್ಯ ಮಾಡಿದ್ರೂ ಸರಿ, ಯಾವ್ದು ಮಾಡಿದ್ರು ಸರಿ, ಆ ಹೋಗಬಾರದು ಲಕ್ಷ್ಮೀನಾರಾಯಣನಿಗೆ, ಹೋಗಬಾರದು 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 ಅಂತಾನೆ ಪೂಜೆ ಮಾಡ್ತಾನ ಇದ್ದಾನೆ. ಎಷ್ಟೋ ದಿವಸ ಆಯ್ತಂತೆ, ಭಕ್ತಿಯಿಂದ ಮಾಡ್ತಾ ಇದ್ದ ಪಾಪ. ಹೀಗೆ ಎಷ್ಟೋ ದಿವಸ ಕಳೆದ ಮೇಲೆ ಇದ್ದಕ್ಕಿದ್ದಾಗೆ ಆ ಭಕ್ತಿಗೆ ಮೆಚ್ಚಿ ಭಗವಂತ ಬರ್ತಾ ಇದ್ದಾನಂತೆ. ಕಣ್ಣು ಮುಚ್ಚಿ ತೆಗೆದು ನೋಡ್ತಾ ಇದ್ದಾನೆ, ಭಗವಂತ ಬಂದದ್ದು ಯಾರು, ಲಕ್ಷ್ಮೀನಾರಾಯಣ ಬಂದಂತೆ. ನಿನ್ನ ಕರೆದೇ ಇರೋ ಅಡ್ರೆಸ್ ಯಾವ್ದೋ ಮಾಸ್ಕ್ ಹೋಗಿದ್ದೀವೋ ಏನೋ, ನೀನು ನಮ್ಮನೆಗೆ ಯಾಕೆ ಬಂದೆವು ಅಂತ ಕೇಳ್ತಾನಂತೆ. ಇಲ್ಲ ನೀನೇ ಕರೆದಿದ್ದು ಅಂತ. ನಾನು ಕರೆದೇ ಇರಲಿಲ್ಲ, ನಾನು ಪೂಜೆ ಮಾಡಿದ್ದು ರುದ್ರದೇವರಿಗೆ ಪೂಜೆ ಮಾಡ್ತಾ ಇದ್ದೆ, ರುದ್ರದೇವರಿಗೆ ಅಭಿಷೇಕ ಮಾಡ್ತಾ ಇದ್ದೆ, ರುದ್ರ ಚಮಕ ಹೇಳಿಯೇ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ದೇವರಿಗೆ ಹೇಳ್ತಾರೆ, ರುದ್ರ ಚಮಕ ಹೇಳಿ ನಾನು ಪಾರಾಯಣ ಮಾಡ್ತಾ ಇದ್ದೆ, ನೀನು ಯಾಕೆ ಬಂದೆವು ಅಂತ. ರುದ್ರ ಚಮಕ ಹೇಳಿದ್ರು ಸರಿ, ಎಲ್ಲದರಲ್ಲಿಯೂ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ. ಅದರ ಜೊತೆಗೆ ಯಾವ ಭಾವನೆಯಿಂದ ನಾವು ಪೂಜೆ ಮಾಡ್ತೇವೋ ಆ ಭಾವನೆಗೆ ಅನುಕೂಲವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಅಂದ್ರೆ, ನೀನು ಪೂಜೆ ಮಾಡಿದ್ದೇನೋ ರುದ್ರದೇವರಿಗೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪ್ರತಿನಿತ್ಯ ಪೂಜೆ ಮಾಡುವಾಗ ಅದು ಲಕ್ಷ್ಮೀನಾರಾಯಣನಿಗೆ ಹೋಗಬಾರದು, ಲಕ್ಷ್ಮೀನಾರಾಯಣನಿಗೆ ಹೋಗಬಾರದು ಅಂತ ಹೇಳಿಯೇ ಆ ಧೂಪ ದೀಪ ಏನೇನು ಮಾಡಿದೆಯೋ ನನ್ನ ಸ್ಮರಣೆ ಪೂರ್ವಕವಾಗಿ ನೀನು ಮಾಡಿದ್ರಿಂದ ನಾನೇ ಬಂದೆ ಅಂತ ಹೇಳ್ತಾನೆ.
ಹಾಗೆ ಯಾದೃಶಿ ಭಾವನಾಯತ್ರ ನಮ್ಮ ಭಾವನೆ ಹೇಗಿರುತ್ತೋ ಹಾಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ರಿಂದ ಕೊಟ್ಟದನ್ನು ಕೈಗೊಂಬ ಅಂತ ಹೇಳಿದಾಗ ನಾವು ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನು ಅವನಿಗೆ ಅರ್ಪಣೆ ಮಾಡಿ ಮಾಡಿ ಅಂತ ಹೇಳಿದ್ರೆ ಆ ವಸ್ತುವಿನಲ್ಲಿ ಭಗವಂತ ಇದ್ದಾನೆ ಅನ್ನುವ ಐಕ್ಯಾನುಸಂಧಾನ ಪೂರ್ವಕವಾಗಿ ಅದನ್ನು ಕೊಡೋದು ಅಂತ ಹೇಳಿದ್ರೆ ಅನೇಕ ಅರ್ಥಗಳು ದ್ರವ್ಯಾದ್ವೈತ ಭಾವಾದ್ವೈತ ಕ್ರಿಯಾದ್ವೈತ ಅಂತ ಭಾಗವತ ಹೇಳ್ತಾ ಇದೆ. ಹಾಗೆ ಆ ಕಥೆಯನ್ನ ಸ್ಪ್ರೀತಿಗೋಸ್ಕರ ಹೇಳದೆ ಅಂತಹ ಯಾವ ದಾನ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾನು ನನ್ನದು ಎಂಬ ಜಡಮತಿ ಮಾನವನು ದಿನ ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆ ದಾನವರು ಸೆಳೆದೊಯ್ಯುವರಲ್ಲದೆ ಶ್ರೀನಿವಾಸನು ಸ್ವೀಕರಿಸನು. ಆದ್ರಿಂದ ನಾನು ಮಾಡ್ತೇನೆ ನನ್ನಿಂದ ಆಯಿತು ಅಂತ ಹೇಳಿ ನಾವು ಏನಾದರೂ ದಾನ ಕೊಟ್ಟದ್ದೇ ಆದರೆ ಅದು ಭಗವಂತ ಸ್ವೀಕಾರ ಮಾಡೋದಿಲ್ಲ. ಹಾಗೆ ಒಂದ್ಸಲ ನೀನು ಇದಂ ನಮ ಅಂತ ಹೇಳಿ ಕೊಟ್ಟಾಯ್ತು, ಕೊಟ್ಟ ಮೇಲೆ ನೀನು ಅಷ್ಟಕನಾದಂತಹ ನೀನು ನಾರದರು ಹೇಳ್ತಾರೆ ಈ ದಾನವನ್ನ ನಾನು ಮಾಡಿದೆ ಅಂತ ಹೇಳಿದ್ರಿಂದ ಆ ಅಹಂಕಾರ ಬಂದಿದ್ದರಿಂದ ಕೊಟ್ಟ ಮೇಲೆ ನಾವು ಸ್ಮರಣೆ ಮಾಡಬಾರ್ದು. ಸಾಮಾನ್ಯ ನಾವು ಲೋಕದಲ್ಲಿ ಏನ್ ಮಾಡ್ತೇವೆ, ಯಾರೋ ಮುತ್ತೈದರು ಬಂದಿರ್ತಾರೆ ಒಳ್ಳೆ ಸೀರೆ ಕೊಟ್ಟಿರ್ತೇವೆ, ಯಾರೋ ಪಕ್ಕದ ಮನೆ ಹೋದಾಗ ಹೇಳಿರ್ತೇವೆ ನೋಡಿ ಈ ಸೀರೆ ಹೋದ್ವಾರ ನಾವು ವರಲಕ್ಷ್ಮಿ ಇರತಕ್ಕೆ ಕೊಟ್ಟಿದ್ದೆ ಅಂತ ಹೇಳ್ತೇವೆ. ಹಾಗೆ ಹೇಳಬಾರ್ದಂತೆ, ಅದು ಸ್ಮರಣೆ ಇರಬಾರ್ದು. ಇದಂ ನಮ್ಮ ಅಂತ ಹೇಳಿದ ಮೇಲೆ ದೇವರು ಕೊಡಿಸಿದ್ದ ಕೊಟ್ಟ ಅಂತ ಹೇಳಿದ್ರೂ ಪರವಾಗಿಲ್ಲ, ನಾನು ಕೊಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿರಿ ಅಂತ ಹೇಳ್ತಾರೆ. ಪಂಚ ಕೊಟ್ಟರು ಹಾಗೆ ಏನಾದರೂ ಕೊಟ್ಟರು ಹಾಗೆ ನಾವು ಕೊಟ್ಟು ಅಂತಾನೆ ಹೇಳ್ತಾರೆ. ಆ ನಾನು ಅನ್ನತಕ್ಕಂಥದ್ದು ಹೋಗಬೇಕು, ಹಾಗಿದ್ರೆ ಮಾತ್ರ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಆದ್ರಿಂದ ನೀನು ಅಷ್ಟಕನಾದ ನೀನು ಈ ಗೋದಾನಗಳನ್ನು ನಾನು ಮಾಡಿದೆ ಅಂತ ಏನು ಹೇಳಿದೆ, ಸಮೃದ್ಧವಾದ ಗೋಗಳನ್ನ ಸಾವಿರಾರು ಗೋಗಳನ್ನು ನಾನು ಕೊಟ್ಟೆ ಅಂತ ಹೇಳಿದೆಯಲ್ಲಪ್ಪ, ಆದ್ರಿಂದ ನೀನು ಮೊದಲು ಕೆಳಗೆ ನೀತಿಯ ಅಂತ ನಾರದ್ರೆ ಹೇಳಿದ್ರಂತೆ. ಆಮೇಲೆ ಸ್ವಲ್ಪ ದಿವಸ ಆದ ಮೇಲೆ ಎರಡನೆಯವನು ಕೇಳ್ತಾನಂತೆ, ಅಷ್ಟಕ ಪ್ರತರ್ದನ ವಸುಮಾನ ಶಿಬಿ ಅಂತ ನಾಲ್ಕು ಜನ ಅಣ್ಣ ತಮ್ಮಂದ್ರು ಪ್ರತರ್ದನ ಕೇಳ್ತಾನಂತೆ. ಪ್ರತರ್ದನಿಗೆ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿದ ನಾರದರು ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತರ್ದನ ಜೊತೆಗೆ ಹೋದಾಗ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನಂತೆ, ಬಂದು ಪ್ರತರ್ದನ ರಥವನ್ನ ನಿಲ್ಲಿಸಿ ನನಗೆ ತುಂಬಾ ಅವಶ್ಯಕವಾಗಿ ಬೇಕಾಗಿದೆ, ನನಗೆ ಒಂದು ಕುದುರೆಯನ್ನು ದಾನ ಕೊಡು ಅಂತ ಕೇಳ್ತಾನೆ. ಕುದುರೆಯನ್ನು ಕೊಡು ಅಂತ ಹೇಳಿದಾಗ ಏನು ಮಾಡ್ತಾನೆ, ಆ ತಾನು ನಾಲ್ಕು ಕುದುರೆಗಳನ್ನು ಏನು ಕಟ್ಟಿದ್ದಾನೆ ಅದರಲ್ಲಿ ಒಂದು ಕುದುರೆಯನ್ನು ತೆಗೆದು ಇದಂ ನಮ ಅಂತ ಹೇಳಿ ಆ ಬ್ರಾಹ್ಮಣನಿಗೆ ದಾನ ಕೊಟ್ಟಾನೆ. ಕೊಟ್ಟ ಮೇಲೆ ಆ ಮೂರು ಕುದುರೆಯನ್ನು ಇಟ್ಕೊಂಡೇ ಮುಂದುವರಿಸ್ತಾ ಇದ್ದಾನೆ. ಸ್ವಲ್ಪ ದೂರ ಹೋದ ಮೇಲೆ ಮತ್ತೊಬ್ಬ ಬ್ರಾಹ್ಮಣ ಬರ್ತಾನಂತೆ, ಅವನು ಕೂಡ ನನಗೆ ಕುದುರೆ ಅವಶ್ಯಕವಾಗಿದೆ ಬೇಕು ಅಂತ ಹೇಳಿದಾಗ ಹೀಗೆ ನಾಲ್ಕು ಬ್ರಾಹ್ಮಣರು ಸ್ವಲ್ಪ ಜಾಗದ ವ್ಯತ್ಯಾಸದಲ್ಲಿ ಬಂದು ಕೇಳ್ತಾರಂತೆ. ಎಲ್ಲರಿಗೂ ನಾಲ್ಕು ಕುದುರೆಗಳನ್ನ ಒಬ್ಬೊಬ್ಬರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಕೊಟ್ಟಾಗ ಪ್ರತರ್ದನ ಹೇಳ್ತಾನಂತೆ ನಾರದರಿಗೆ, ಈ ರೀತಿಯಲ್ಲಿ ಈ ಬ್ರಾಹ್ಮಣರಿಗೆ ಸಮಯ ಸಂದರ್ಭನೇ ಗೊತ್ತಾಗ್ತಾ ಇಲ್ಲ, ಅವರಿಗೆ ಯಾವಾಗ ಏನ್ ಕೇಳಬೇಕು ಯಾನ್ ದಾನ ಕೇಳಬೇಕು ಅಂತ ಅವರಿಗೆ ಏನು ಬರ್ತಾನೆ ಇಲ್ಲ ಅಂತ ಮುಜುಗರದಿಂದ ಸ್ವಲ್ಪ ಮನಸ್ತಾಪ ಮಾಡ್ಕೊಂಡಂತೆ. ಆಗ ನಾರದರು ಹೇಳ್ತಾರಂತೆ, ಕೊಡುವಾಗ ಸಂತೋಷದಿಂದ ಕೊಡಬೇಕಂತೆ, ಇವರು ಕೊಟ್ಟದ್ದನ್ನ ಕೊಡ್ತಾ ಇದ್ದೇನೆ, ಯಾಕಪ್ಪ ಇವರು ಬಂದರು ಯಾಕಪ್ಪ ಕೇಳ್ತಾ ಇದ್ದಾರೆ ಅಂತ ಆಗಬಾರ್ದು. ಆದ್ರೆ ಅವನು ಆ ರೀತಿಯಲ್ಲಿ ಇವರಿಗೆ ಸಮಯ ಸಂದರ್ಭ ಇಲ್ಲ, ಯಾವಾಗಲಾದರೂ ರಾಜ್ಯಕ್ಕೆ ಬಂದು ಕೇಳಿದ್ದೆ ಆದ್ರೆ ನಾನು ಕೊಡ್ತಾ ಇದ್ದೆ, ಇಲ್ಲಿ ಬಂದು ದಾರಿಯಲ್ಲಿ ಹೋಗ್ತಾ ಇರೋ ಪ್ರಯಾಣ ಮಾಡ್ತಾ ಇರುವಾಗ ಕೊಟ್ರೆ ನಾನು ಏನ್ ಮಾಡೋದು ಮುಂದೆ ಪ್ರಯಾಣಕ್ಕೆ ಅಂತ ಹೇಳಿದಾಗ ಮುಜುಗರದಿಂದ ಹೇಳಿದಾಗ ಅದಕ್ಕೆ ನಾರದರು ಹೇಳ್ತಾರೆ, ನೀನೇ ಎರಡನೆಯವನಾಗಿ ಸ್ವರ್ಗದಿಂದ ಬೇಗ ಇಳಿಯುತ್ತೀಯ ಅಂತ ಪ್ರತರ್ದನಿಗೆ ಹೇಳಿದ. ಮುಂದೆ ವಸುಮಾನನ ಸರದಿ, ವಸುಮಾನ ಅವನ ಹತ್ರ ಒಂದು ದೊಡ್ಡ ಒಂದು ವಿಮಾನ ಇತ್ತಂತೆ, ಪುಷ್ಪಕ ವಿಮಾನದಂತೆ ದೊಡ್ಡ ವಿಮಾನ ಇತ್ತಂತೆ. ನಮ್ಮಲ್ಲಿ ಈಗ ಲೌಕಿಕವಾಗಿ ನೋಡಿದಾಗ ದೊಡ್ಡ ಕಾರ್ ಇಟ್ಕೊಂಡಿದ್ರೆ ಅವರಿಗೆ ಹೇಗೆ ಒಂದು ಪ್ರೆಸ್ಟೀಜ್ ಅನ್ನೋದು ಇರುತ್ತಾರೆ, ಹಾಗೆ ಇವರು ಇಟ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಸಂತೋಷ, ಕೆಲವರಿಗೆಲ್ಲ ಅಸೂಯೆ ಇರುತ್ತೆ. ಹಾಗೆ ಈ ವಸುಮಾನನ ಹತ್ರ ಒಂದು ಪುಷ್ಪಕ ವಿಮಾನ ಇತ್ತು, ಅದನ್ನ ನಾರದರು ಹೇಗಾದ್ರೂ ಸ್ವೀಕಾರ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಬಂದರಂತೆ. ಬಂದು ಸ್ವಸ್ತಿಕಾ ವಾಚನ ಆಗ್ತಾ ಇತ್ತು ವಸುಮಾನನಿಗೆ, ಆಗ ಬಂದು ಹೇಳ್ತಾರಂತೆ, ನಿನ್ನ ರಥ ತುಂಬಾ ಚೆನ್ನಾಗಿದೆ, ನಿನ್ನ ರಥ ತುಂಬಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡ್ತಾರಂತೆ. ಆಗ ಸ್ವಲ್ಪ ವಸುಮಾನನಿಗೆ ಸ್ವಲ್ಪ ಇದಾಯ್ತು, ನಾವು ಕಾಲವನ್ನು ಏನ್ ಮಾಡ್ಕೊಳ್ಳೋದಂತೆ, ಅದೇನ್ ಮಾಡ್ತಾನೆ, ಓಹೋ ನನ್ನ ರಥದ ಬಗ್ಗೆ ಹೇಳ್ತಾರೆ ತುಂಬಾ ಚೆನ್ನಾಗಿದೆ, ಯಾರು ಈ ಲೋಕದಲ್ಲಿ ಪ್ರಪಂಚದಲ್ಲಿ ಇಟ್ಕೊಂಡಿಲ್ಲ ಅಂತಹ ರಥ ನಾನು ಇಟ್ಕೊಂಡಿದ್ದೇನೆ ಅಂತ ಅವನಿಗೆ ಸ್ವಲ್ಪ ಗರ್ವ ಬಂತಂತೆ. ಇವರಿಗೆ ಅಭಿಪ್ರಾಯ ಏನಿತ್ತು, ಆ ಪ್ರಶಂಸೆ ಮಾಡಿದಾಗ ಇವನು ದಾನ ಕೊಡ್ತಾನೆ ಅಂತ. ಒಂದ್ಸಲ ಆಯ್ತು, ಎರಡು ಸಲ ಆಯ್ತು, ಮೂರು ಸಲ ಆಯ್ತು, ಪ್ರಶಂಸೆ ಮಾಡ್ತಾ ಇದ್ದಾರೆ. ಇವನಿಗೆ ಗರ್ವ ಹೆಚ್ಚು ಆಗ್ತಾ ಇದೆ ವಸುಮಾನನಿಗೆ, ಕೊನೆಗೆ ಕೊಡ್ಲೇ ಇಲ್ಲ, ಆ ರಸವನ್ನು ಕೊಡ್ಲಿಲ್ಲ ಅಂತೆ. ಆಗ ಅವರು ಹೇಳ್ತಾರಂತೆ, ಈ ರೀತಿಯ ಒಂದು ಸಂದರ್ಭದಲ್ಲಿ ನಾನು ಕೇಳಿದ್ದೆ, ನೀನು ಕೊಡ್ಲಿಲ್ಲ, ಪ್ರಶಂಸೆ ಮಾಡಿ ಕೇಳಿದಾಗ ಕೊಡ್ಲಿಲ್ಲ, ಆದ್ರಿಂದ ನೀನು ಅಷ್ಟಕ ಪ್ರತರ್ದನ ವಸುಮಾನ ಮೂರನೆಯವನು ನೀನು ಸ್ವರ್ಗದಿಂದ ಅವರಿಬ್ಬರು ಹೇಳಿದ ಮೇಲೆ ನೀನು ಹಿಡಿಯುತ್ತೀಯ ಅಂತ ಹೇಳಿದ್ರು.
ಹಾಗೆ ಎಲ್ಲಾರದು ಆಯ್ತಲ್ಲಪ್ಪ, ಇನ್ನು ಒಬ್ಬನೇ ಉಳಿದವನು ಶಿಬಿ ಅಂತ ಉಳಿದಿದ್ದಾನೆ, ಶಿಬಿ ಇಳಿತಾನ ಅಂತ ಕೇಳಿದಾಗ ಅದಕ್ಕೆ ನಾರದರು ಮಧ್ಯದ್ರೆ ಹೇಳ್ತಾರಂತೆ, ಶಿಬಿ ಇಳಿಯಕ್ ಮುಂಚೆ ನಾನು ಇಳಿತೀನಿ ಅಂತ ನಾರದರು ಹೇಳ್ತಾನೆ. ನಾರದರು ಎಲ್ಲೋ ತಾರತಮ್ಯದಲ್ಲಿ ದೊಡ್ಡವರಾಗಿದ್ದಾರೆ, ಆದರೂ ಕೂಡ ಅವರು ಹೇಳ್ತಕ್ಕಂತಹ ಮಾತು ಶಿಬಿಯ ಒಂದು ಉದಾರತೆಯನ್ನ ತೋರಿಸಿಕೊಡೋದಕ್ಕೋಸ್ಕರ ಹೇಳ್ತಾ ಇದ್ದಾರಂತೆ. ಆ ಶಿಬಿರಾಜ ಏನ್ ಮಾಡದ ಅಂತ ಹೇಳಿದಾಗ, ಅವನು ಯಾಕೆ ಎಷ್ಟೋ ವರ್ಷಗಳ ಕಾಲ ಇರ್ತಾನಂತೆ, ಅಷ್ಟು ಸುಲಭವಾಗಿ ಸ್ವರ್ಗದಿಂದ ಇಳಿಯೋದಿಲ್ಲ, ಅವನು ಯಾರು ಏನು ಮಾಡದ ಅಂತ ಹೇಳಿದ್ರೆ, ಶಿಬಿಗೆ ಒಬ್ಬ ಮಗ ಇದ್ದಂತೆ. ಶಿಬಿಯನ್ನ ಶಿಬಿಯ ಹತ್ರ ದಾನ ಸ್ವೀಕಾರ ಮಾಡಬೇಕು ಅಂತ ಇಂದ್ರ ಒಂದು ಬೇರೆ ರೂಪದಿಂದ ಬ್ರಾಹ್ಮಣ ರೂಪದಿಂದ ಬರ್ತಾ ಇದ್ದಾನಂತೆ. ಬಂದು ಶಿಬಿಯನ್ನ ಕೇಳ್ತಾನಂತೆ. ನೋಡಿದಾಗ ಶಿಬಿ ಹೇಳ್ತಾನಂತೆ, ಏನು ಬೇಕು ನಿಮಗೆ, ನಾನು ದಾನ ಕೊಡ್ತೇನೆ. ಅದಕ್ಕೆ ಹೇಳ್ತಾನೆ ಆ ಬ್ರಾಹ್ಮಣ, ಹೇಳ್ತಾನಂತೆ, ನಿನ್ನ ಮಗ ಒಬ್ಬನೇ ಮಗ ಅವನಿಗೆ ಶಿಬಿಗೆ, ನಿನ್ನ ಮಗನನ್ನ ಸಂಹಾರ ಮಾಡಿ ಅವನ ಮಾಂಸದ ಮುದ್ದೆಯನ್ನ ಬೇಯಿಸಿ ನನಗೆ ಆಹಾರವನ್ನ ಭೋಜನವನ್ನ ಕೊಡು ಅಂತ ಆ ಬ್ರಾಹ್ಮಣ ಕೇಳ್ತಾನೆ. ಇಂದ್ರ ರೂಪೆಯ ಬ್ರಾಹ್ಮಣ ಕೇಳ್ತಾನೆ. ಕೇಳಿದಾಗ ಏನೂ ಕೂಡ ತಿರಸ್ಕಾರ ಮಾಡಲಿಲ್ಲ, ಒಂದು ಕ್ಷಣವೂ ಆಲೋಚನೆ ಮಾಡಲಿಲ್ಲ. ಆಯ್ತು, ನಿಮ್ಮ ಆನ್ಹಿಕಲ್ಲ ಮುಗಿಸ್ಕೊಂಡು ಬನ್ನಿ, ನಾನು ತಯಾರು ಮಾಡ್ತೇನೆ ಅಂತ ಹೇಳಿ ಕಳಿಸಿದ. ಅವರು ಹೋಗ್ತಾರೆ, ಆ ಬ್ರಾಹ್ಮಣರು ಹೋಗ್ತಾರೆ, ಇಂದ್ರ ರೂಪಿಯಾದ ಬ್ರಾಹ್ಮಣ. ಈ ಶಿವಿ ಏನ್ ಮಾಡ್ತಾನೆ, ತನ್ನ ಮಗನನ್ನ ಕರೀತಾನಂತೆ. ಮಗನನ್ನ ಕರೆದು ಈ ರೀತಿಯಲ್ಲಿ ನಾನು ನಿನ್ನ ಭೋಜನ ರೂಪದಲ್ಲಿ ದಾನವನ್ನು ಕೊಡಬೇಕು ಅಂತಿದ್ದೇನೆ, ನಿನ್ನ ತಲೆಯನ್ನು ಕೊಡು ಅಂತ ಹೇಳಿ ಅವನನ್ನ ಸಂಹಾರ ಮಾಡಿ ಅವನನ್ನ ಮಾಂಸದ ಮುದ್ದೆಯನ್ನ ತೆಗೆದು ಪಕ್ವವಾಗಿ ತಾನೇ ಅದನ್ನ ಅಡಿಗೆಯನ್ನ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಬ್ರಾಹ್ಮಣನಿಗೋಸ್ಕರ ಕಾಯ್ತಾ ಇದ್ದಾನಂತೆ. ಆಗ ಕೆಲವರು ರಾಜಭಟ್ರೆಲ್ಲ ಬಂದ್ರಂತೆ. ಏನು ಅಂತ ಹೇಳಿದ್ರೆ, ಈ ಬ್ರಾಹ್ಮಣ ಬಂದನಲ್ಲ, ನಿನ್ನ ಎಲ್ಲಾ ಅಶ್ವಾಗಾರ ಏನೇನು ನಿನ್ನ ಮನೆಗಳು ಇದೆಯೋ ಅದಕ್ಕೆಲ್ಲ ಬೆಂಕಿ ಹಚ್ಚುತ್ತಾ ಇದ್ದಾರೆ ಅಂತ ಹೇಳದಂತೆ. ಭಟ್ರ ಹೇಳದ್ರಂತೆ, ರಾಜಭಟ್ರ ಹೇಳದ್ರಂತೆ. ಆಗಲೂ ಏನು ವಿಕಾರ ಆಗಲಿಲ್ಲ ಅವನಿಗೆ. ತನ್ನ ಮನೆ, ಕುದುರೆ ಮನೆ, ಕುದುರೆಗಳಿರತಕ್ಕಂತಹ ಮನೆ, ಆನೆಗಳಿರತಕ್ಕಂತಹ ಮನೆ, ಐಶ್ವರ್ಯ ಇರತಕ್ಕಂತಹ ಮನೆ, ಏನೇನು ಟ್ರೆಷರಿ ಏನೇನಿದೆಯೋ ಶಸ್ತ್ರಾಗಾರ ಎಲ್ಲವನ್ನೂ ಕೂಡ ಬೆಂಕಿ ಹಚ್ಚುತ್ತಾ ಇದ್ದಾನೆ ಅಂತ ಹೇಳಿದಾಗ, ಅದರ ಬಗ್ಗೆ ಅವನಿಗೇನು ಕೂಡ ಆಲೋಚನೆ ಮಾಡಲಿಲ್ಲ ಅಂತೆ ಶಿವಿ. ಆಗ ಏನ್ ಮಾಡ್ತಾನೆ, ಆ ಬ್ರಾಹ್ಮಣ ಎಲ್ಲಿದ್ದಾನೆ ಕರಿ ಅವನನ್ನು ಅಂತ ಹೇಳ್ತಾರಂತೆ. ರಾಜಭಟ್ರು ಕರ್ಕೊಂಡು ಬಂದ್ರಂತೆ. ಬಂದಾಗ ಏನು ಶಿವಿ ಭೋಜನವನ್ನ ಮಾಂಸದ ಮುದ್ದೆಯನ್ನ ಅಡಿಗೆ ಮಾಡಿದ್ದ, ಅದನ್ನ ತಾನೇ ಬಡಿಸಬೇಕು ಅಂತ ಹೇಳಿ ಆ ಬ್ರಾಹ್ಮಣನಿಗೆ ಕೂಡಿಸಿ ಹಾಕ್ತಾನಂತೆ. ಹಾಕಿದಾಗ ಬ್ರಾಹ್ಮಣ, ಇದನ್ನ ನಾನು ಸ್ವೀಕಾರ ಮಾಡೋದಿಲ್ಲ, ನೀನೇ ತಿನ್ನು ಅಂತ ಹೇಳ್ಬಿಟ್ಟ. ನೀನೇ ತಿನ್ನು ಅಂತ ಹೇಳಿದಾಗ ನಾವೇನು ಎಷ್ಟು ಕಷ್ಟಪಡುತ್ತೇವೆ, ನನ್ನ ಮಗನ ಸಂಹಾರ ಮಾಡಿ ಅವನ ಮಾಂಸದ ಮುದ್ದೆಯೇ ತಿನ್ನಬೇಕು ಅಂತ ಅದನ್ನ ಬ್ರಾಹ್ಮಣ ಹೇಳಿದ ಅಂತ ಹೇಳಿ ತಾನು ತಿನ್ನಬೇಕು ಅಂತ ಹೇಳಿ ಬಾಯಿಗೆ ಇಡ್ತಾನಂತೆ. ಆಗ ಇಂದ್ರ ಪ್ರತ್ಯಕ್ಷನಾಗ್ತಾ ಇದ್ದಾನಂತೆ. ದೇವತೆಗಳೆಲ್ಲ ಬಂದು, ಬ್ರಹ್ಮಾದಿ ದೇವತೆಗಳು ಬರ್ತಾ ಇದ್ದಾರಂತೆ. ಬಂದು ಪ್ರತ್ಯಕ್ಷರಾಗಿ ಈ ರೀತಿಯಾದಂತಹ ದಾನವನ್ನ ಹೇಳ್ತಾನಂತೆ ಅವನು ಶಿವಿ. ಮಹಾಭಾರತದಲ್ಲಿ ಬರ್ತಕ್ಕಂತಹ ವಿಚಾರ, ನಾನು ಆ ಭಗವಂತನ ಪ್ರೀತಿಗೋಸ್ಕರ ಮಾಡ್ತಕ್ಕಂಥದ್ದು, ಅದರಲ್ಲಿ ನಮ್ಗೆ ಯಾವುದೇ ಒಂದು ಮನಸ್ಸಿನಲ್ಲಿ ವಿಕಾರವೋ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದಂತೆ. ಭಗವಂತನಿಗೆ ಕೊಡಬೇಕು ಅಂತ ಹೇಳಿದಾಗ, ಭಗವದ್ ಭಕ್ತರಿಗೆ ಅದನ್ನು ಕೊಡಬೇಕು ಅಂತ ಹೇಳಿದಾಗ ಸ್ವಲ್ಪ ಇರುತ್ತೆ ನಮಗೆ, ಯಾವ್ದಾದ್ರು ಬೇಡದೇ ಇರತಕ್ಕಂತಹ ಪದಾರ್ಥ ಕೇಳದೆ ಸರಿ ಪಾಪ ತಗೊಂಡು ಹೋಗ್ರಿ, ನಮಗೆ ಅದು ಹೇಳ್ಕೊಡೋದಿಲ್ಲ, ನಮಗೆ ಬೇಡ ಅಂತ ಹೇಳ್ಕೊಡೋದಿಲ್ಲ, ತುಂಬಾ ಸಂತೋಷ ಅಂತ ಹೇಳ್ಕೊಡ್ತೇವೆ. ನಮ್ಗೆ ಏನಾದ್ರೂ ಬೇಕಾಗಿದ್ದು, ನಮಗೆ ಅತ್ಯಂತ ಪ್ರೀತಿಪಾತ್ರವಾದ ವಸ್ತುಗಳು ಏನಾದ್ರೂ ಇದ್ದದ್ದೇ ಆದ್ರೆ ಸ್ವಲ್ಪ ನೋಡೋಣ, ಬರೋ ಸರಿ ಬಂದಾಗ ಕೊಡೋಣ, ಅದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೇವೆ. ಹಾಗೆಲ್ಲ ಯಾವುದೂ ಇರಬಾರದು. ಹಾಗೆ ಆ ಶಿವಿ ಹಾಗಿದ್ದ ಅಂತೆ. ಅವನ ದಾನದ ಮಹತ್ವವನ್ನು ಹೇಳ್ತಾರೆ. ದಾನದ ಮಹತ್ವ ಅತ್ಯಂತ ಮಹತ್ವ ಮಹಾಭಾರತದಲ್ಲಿ ಬರ್ತಾ ಇದೆ, ಇದನ್ನ ನೀವು ಕೇಳಿದ್ದೀರ, ಈ ಸಂದರ್ಭದಲ್ಲಿ ಅದನ್ನು ಹೇಳಬೇಕು ಅಂತ ನನಗೆ. ಈ ಕರ್ಣ ದಾನ ಅಂತ ಅವನು ಕೊಡತಕ್ಕಂತಹ ದಾನ ರಾಜಸ ಅಂತ ಇದ್ರೂ ಕೂಡ ಆ ದಾನದ ಮಹಿಮೆಯನ್ನ ಮಹಾಭಾರತ ಆ ಬೇರೆ ಪರ್ವದಲ್ಲಿ ಹೇಳಿದೆ, ಅದನ್ನ ಇಲ್ಲಿ ಹೇಳಬೇಕು ಅಂತ. ಬೇರೆ ಪುರಾಣದಲ್ಲಿ ಈ ಮಾತು ಬಂದಿದೆ. ಕರ್ಣ ಒಂದು ಸಲ ಕ್ಷೌರವನ್ನು ಮಾಡಿಸ್ಕೊಡ್ತಾ ಇದ್ದ, ತಮಗೆ ಗೊತ್ತಿರಬಹುದು. ಮಾಡಿಸ್ಕೊಳ್ತಾ ಇರುವಾಗ ಹಿಂದಿನ ಕಾಲದಲ್ಲಿ ನಾವೇನು ಪ್ಲಾಸ್ಟಿಕ್ ಮೊದಲಾದಂತಹ ಪಾತ್ರೆಗಳಲ್ಲಿ ನೀರಿಟ್ಕೊಳ್ತೇವೆ ಅಂದ್ರೆ ನಾವೇ ಮಾಡ್ಕೊಳ್ಬಾರದು, ಅದನ್ನ ಅವನು ಬಂಗಾರದ ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಂಡು ಕ್ಷೌರವನ್ನು ಮಾಡಿಸ್ಕೊಳ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನಂತೆ, ಬಂದು ನನಗೇನಾದ್ರೂ ದಾನ ಕೊಡು ಅಂತ ಕೇಳ್ತಾನೆ. ಕೊಡು ಅಂತ ಹೇಳಿದಾಗ ಅವನೇನು ಸ್ನಾನ ಮಾಡಬೇಕು, ಆಮೇಲೆ ಪವಿತ್ರನಾಗಿ ಕೊಡಬೇಕು. ಅದನ್ನ ಮಾಡದೆ ಅವನೇನ್ ಮಾಡ್ತಾನೆ, ಆ ಯಾವ ಕೈಯಲ್ಲಿ ಎಡಗೈಯಲ್ಲಿ ಇಟ್ಕೊಂಡಿರತಕ್ಕಂತಹ ಬಂಗಾರದ ಪಾತ್ರೆಯನ್ನ ಆ ಬಟ್ಟಲನ್ನ ತೆಗೆದು ಆ ಬ್ರಾಹ್ಮಣನಿಗೆ ಎಡಗೈಯಿಂದಲೇ ಕೊಡ್ತಾನಂತೆ. ಆಗ ಬ್ರಾಹ್ಮಣ ಸಿಟ್ಟಾಗ್ತದೆ ಅಂತ ಅವನಿಗೆ, ಏನಿದು ನನ್ನನ್ನ ತಿರಸ್ಕಾರದಿಂದ ನೀನು ದಕ್ಷಿಣ ಪಾಣಿ ಮುದ್ದರೆ ಅಂತ, ಬಲಗೈಯಲ್ಲೇ ಕೊಡಬೇಕು, ಎಡಗೈಯಲ್ಲಿ ಕೊಡಬಾರದು, ಅಷ್ಟು ಕೂಡ ನನಗೆ ಗೊತ್ತಿಲ್ಲವಾ ಅಂತ ಹೇಳಿ ತಿರಸ್ಕಾರ ಮಾಡಿದಾಗ ಅದಕ್ಕೆ ಕರ್ಣ ಹೇಳ್ತಾನಂತೆ,
ಯಾವಾಗ ನಾನು ಈ ಎಡಗೈಯಲ್ಲಿರ್ತಕ್ಕಂತಹ ಈ ಪದಾರ್ಥ ನನ್ನ ಬಲಗೈ ಬರೋದ್ರೊಳಗೆ ನನ್ನ ಮನಸ್ಸು ಅನ್ನೋದು ವಿಕಾರ ಆಗಿರಬಹುದು, ಕೊಡಬಾರದು ಅನ್ನೋ ಮನಸ್ಸು ಬಂದಿರಬಹುದು ಅನ್ನುವ ಭಾವನೆಯಿಂದ ನಾನು ಕೊಟ್ಟೆ ಅಂತ ಅದನ್ನು ಹೇಳ್ತಾನೆ. ಇದೇ ವಿಚಾರ ಮಹಾಭಾರತದಲ್ಲಿ ಮತ್ತೊಂದು ಪರ್ವದಲ್ಲಿ ಕರ್ಣನ ವಿಚಾರ ಹೇಳುವಾಗ ಕರ್ಣ ಮತ್ತು ಅರ್ಜುನರ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅರ್ಜುನ ಹೇಳ್ತಾನಂತೆ ಕೃಷ್ಣನಿಗೆ, ಕೃಷ್ಣ ಯಾವಾಗಲೂ ನೀನು ಕರ್ಣನ ಬಗ್ಗೆ ನೀನು ಹೊಗಳ್ತಾ ಇರ್ತೀಯ, ನನ್ನ ಬಗ್ಗೆ ಒಂದು ಮಾತು ಹೇಳೋದಿಲ್ವಲ್ಲ ಅಂತ ಸ್ವಲ್ಪ ಬೇಜಾರು ಪಟ್ಕೊಳ್ತಾನೆ ಅರ್ಜುನ. ಕೃಷ್ಣನಿಗೆ ಗೊತ್ತು ಅಂದ್ರೆ ಅರ್ಜುನ ಒಳ್ಳೆಯ ಸಾಧಕಾನೆ, ಇದ್ರೂ ಕೂಡ ಕರ್ಣನ ಒಂದು ವಿಚಾರವನ್ನು ತಿಳಿಸಿಕೊಡೋದಕ್ಕೋಸ್ಕರ ಅಲ್ಲಿ ಹೇಳ್ತಾ ಇದ್ದಾನೆ. ಒಂದು ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ದೊಡ್ಡ ಒಂದು ಕೆಲಸವನ್ನು ಮಾಡ್ತಾನೆ, ಕರ್ಮಗಳನ್ನು ಮಾಡ್ತಾನೆ, ಯಾಗವನ್ನು ಮಾಡ್ತಾನಂತೆ. ವಿಜೃಂಭಣೆಯಿಂದ ಸಂಭ್ರಮದಿಂದ ಮಾಡತಕ್ಕಂತಹ ಕರ್ಮದಲ್ಲಿ ಎಲ್ಲ ಪಾಂಡವರನ್ನ ಕೌರವರನ್ನ ಎಲ್ಲರನ್ನೂ ಕರೆಸಿದ್ದಾನೆ, ಬೇಕಾದಷ್ಟು ಉಡುಗೊರೆ ಎಲ್ಲವನ್ನೂ ಕೊಟ್ಟಿದ್ದಾನಂತೆ. ಆಗ ಈ ಕರ್ಣ ಕೃಷ್ಣ ಏನ್ ಮಾಡ್ತಾನೆ, ಕರ್ಣನಿಗೆ ಮತ್ತು ಅರ್ಜುನನಿಗೆ ಬಂಗಾರದ ಬೆಟ್ಟವನ್ನೇ ಕೊಡ್ತಾನೆ, ಬಂಗಾರದ ಬೆಟ್ಟವನ್ನ ಅಗೆದ ಇಬ್ಬರಿಗೂ ಕೊಡ್ತಾನೆ, ಒಂದಲ್ಲ ಎರಡಲ್ಲ ಬೆಟ್ಟ. ಅದನ್ನು ತಗೊಂಡು ಹೋಗ್ಬೇಕಂದ್ರೆ ಹೇಗೆ ತಗೊಂಡು ಹೋಗೋದು, ಏನು ಬ್ಯಾಗಲ್ಲಿ ಹಾಕೊಳ್ಳೋದಾಗಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿರ್ತಾನೆ, ಅದಕ್ಕೆ ಬೇಕಾದ ಕಳಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಬಂಡಿ ಬಂಡಿಗಳಲ್ಲಿ ಹೋಗುತ್ತೆ ಅದು ಬಂಗಾರದ ಬೆಟ್ಟ. ಆಗ ಹೇಳ್ತಾನಂತೆ, ಇನ್ನೊಂದು ತಿಂಗಳಲ್ಲಿ ನಾನು ನಿಮ್ಮ ಮನೆಗೆ ಬರ್ತೇನೆ, ಅಷ್ಟರೊಳಗೆ ಇದು ಖರ್ಚಾಗಿರಬೇಕು ಈ ಬಂಗಾರ ಅಂತ ಹೇಳ್ತಾನೆ. ಬಂಗಾರದ ಬೆಟ್ಟ ಎಷ್ಟು ದಿವಸ ಆಗುತ್ತೆ ಖರ್ಚಾಗಲಿಕ್ಕೆ, ಸರಿ ಅಂತ ಹೇಳಿಬಿಟ್ಟು ಅರ್ಜುನ ಮತ್ತೆ ಕರ್ಣ ಇಬ್ಬರು ಕೂಡ ಆ ಬಂಡಿಯಲ್ಲಿ ಬಂಗಾರದ ಬೆಟ್ಟವನ್ನು ಇಟ್ಟುಕೊಂಡು ಮುಂದೆ ಹೋಗ್ತಾ ಹೋದರಂತೆ. ಮನೆಗೆ ಬಂದರಂತೆ, ಅರ್ಜುನ ಬಂದ ಮನೆಗೆ, ಕರ್ಣನು ಬಂದಿದ್ದಾನಂತೆ. ಕರ್ಣ ದಾರಿಯಲ್ಲಿ ಬರುವಾಗ ಏನಾಗುತ್ತೆ, ಅವನಿಗೆ ಒಂದು ಯಾವುದೋ ಒಂದು ಗ್ರಾಮಕ್ಕೆ ಬರ್ತಾ ಇದ್ದಾನಂತೆ ದಾರಿಯಲ್ಲಿ ಬರುವಾಗ. ಆ ಗ್ರಾಮದ ಜನರೆಲ್ಲ ಮಾತಾಡ್ಕೊಳ್ತಾ ಇದ್ರಂತೆ, ನಮ್ಮ ಈ ಯಾವ ಜಾಗದಲ್ಲಿ ಒಂದು ಸರೋವರ ಇಲ್ಲ, ಒಂದು ನದಿ ಇಲ್ಲ, ಒಂದು ಕುಂಟೆ ಇಲ್ಲ, ಬಾವಿ ಇಲ್ಲ, ಮತ್ತೆ ವಿಷ್ಣುವಿನ ದೇವಸ್ಥಾನ ಇಲ್ಲ, ಇಂತಹ ಸ್ಥಳದಲ್ಲಿ ನಾವು ವಾಸ ಮಾಡಬೇಕಾ, ಅದನ್ನು ಏನಾದರೂ ಕಟ್ಟಿಸಬೇಕು, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ರಂತೆ. ಈ ಮಾತು ಕರ್ಣನ ಕಿವಿಗೆ ಬಿತ್ತಂತೆ. ಬಿದ್ದ ಕೂಡಲೇ ಏನ್ ಮಾಡ್ತಾನೆ, ಆ ಯಾವ ಕೃಷ್ಣ ಕೊಟ್ಟಂತಹ ಬಂಗಾರದ ಬೆಟ್ಟ ಏನಿದೆ ಅದನ್ನ ಪೂರ್ಣ ಅಲ್ಲೇ ಕೃಷ್ಣಾರ್ಪಣ ವಸ್ತುವನ್ನು ಕೊಟ್ಟಿದ್ದ. ಕೊಟ್ಟು ಇದರಿಂದ ಏನೇನು ಮಾಡಬೇಕು, ಸತ್ಕರ್ಮಗಳನ್ನು ಮಾಡಬೇಕು, ದೇವಸ್ಥಾನ ಏನೇನು ಮಾಡಬೇಕು, ಮದುವೆ ಕಲ್ಯಾಣ ಮಂಟಪ ಏನೇನು ಮಾಡಬೇಕೆಲ್ಲ ಮಾಡಿಕೊಡಿ, ಏನ್ ತೊಂದರೆ ಇಲ್ಲ ಅಂತ ಅಲ್ಲೇ ಕೃಷ್ಣಾರ್ಪಣ ಅಂತ ಕೊಟ್ಟು ಹೋದ. ಅರ್ಜುನ ಪಾಪ ಮನೆಗೆ ಹೋದ ಅಂತೆ, ತಗೊಂಡು ಹೋದ ಬಂಗಾರದ ಬೆಟ್ಟವನ್ನ. ಪ್ರತಿ ನಿತ್ಯ ಬ್ರಾಹ್ಮಣರನ್ನ ಕರೆಸ್ತಾ ಇದ್ದಂತೆ, ಬ್ರಾಹ್ಮಣರು ನಾನು ಇವತ್ತಿಂದ ನಾನು ಬಂಗಾರ ದಾನ ಕೊಡ್ತೇನೆ, ಬನ್ನಿ 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 ಅಂತ ಹೇಳ್ತಾ ಒಂದೊಂದು ಅಗಿತಾನೆ ಅಗಿತಾನೆ, ಎಷ್ಟು ಅಗಿಲಿಕ್ಕಾಗತ್ತೆ, ಅವತ್ತು ತೆಗಿತಾನೆ, ಸ್ವಲ್ಪ ಕೊಡ್ತಾನೆ ಸ್ವಲ್ಪ ಕೊಡ್ತಾನೆ. ಈಗ ಎಷ್ಟೋ ದಿವಸ ಆಯ್ತಂತೆ ಬಂಗಾರದ ಬೆಟ್ಟ ಖಾಲಿ ಆಗಲೇ ಇಲ್ಲ. ಆಗ ಬಂದು ಕೃಷ್ಣ ಕೇಳ್ತಾನಂತೆ, ಒಂದ್ ತಿಂಗಳಾದ್ಮೇಲೆ ಬಂದು ನೋಡ್ತಾನಂತೆ, ನೋಡಿದ್ಯ ನಾನು ಕರ್ಮನಿಗೆ ಕೊಟ್ಟೆ, ಆಗಲೇ ಎಲ್ಲ ಅವನು ವಿನಿಯೋಗ ಮಾಡಿಬಿಟ್ಟ, ಸದ್ವಿನಿಯೋಗ ಆಗೋಯ್ತು, ನೀನು ಇದನ್ನ ಹೇಗೆ ಕೊಡಬೇಕು ಹೇಗೆ ಕೊಡಬೇಕು ಅಂತ ಪ್ರತಿಯೊಬ್ಬರನ್ನ ಕರೆದು ಕರೆದು ಕೊಡ್ತಾ ಇದ್ದೆ, ಇನ್ನು ಖಾಲಿ ಆಗಲೇ ಇಲ್ಲ ಅಂತ ಆ ವಿಚಾರವನ್ನ ಮಹಾಭಾರತ ತಿಳಿಸ್ತಾ ಇದೆ. ಹಾಗೆ ಯಾತಕ್ಕೆ ಹೇಳಲಿಕ್ಕೆ ಬಂದೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅಂತ, ನಾವು ಕೊಡತಕ್ಕಂತಹ ದಾನ ಧರ್ಮಗಳು ಎಲ್ಲವೂ ಕೂಡ ನಮ್ಮ ಸದ್ವಿನಿಯೋಗ ಆದರೆ ಅದಕ್ಕೆ ತಕ್ಕಂತೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹೀಗೆ ಮಹಾಭಾರತದಲ್ಲಿ ಬರತಕ್ಕಂತಹ ಸಂದೇಶಗಳು, ನಾನು ಇವತ್ತು ಹೇಳಿದ್ದು ಆದಿ ಪರ್ವದಲ್ಲಿ ಬರತಕ್ಕಂತಹ ಮೊದಲನೇ ಒಂದು 10-12 ಅಧ್ಯಾಯಗಳಲ್ಲಿ ಬರುವ ವಿಚಾರ ಸಂಗ್ರಹ ಮಾಡಿ ಹೇಳಿದ್ದೇನೆ. ಇದು ಸುಮಾರು ಆದಿ ಪರ್ವದಲ್ಲಿ ಬೇರೆ ಬೇರೆ ಪರ್ವಗಳಲ್ಲಿ, ಏಕೆಂದ್ರೆ ಮಹಾಭಾರತದಲ್ಲಿ ಇಲ್ಲದೇ ಇರತಕ್ಕಂತಹ ವಿಚಾರವೇ ಇಲ್ಲ ಅಂತ, ಬೇರೆ ಬೇರೆ ವಿಚಾರಗಳನ್ನು ನಮಗೆ ನಮ್ಮ ಜೀವನದಲ್ಲಿ ಉಪಯೋಗ ಆಗತಕ್ಕಂತಹ ವಿಚಾರಗಳನ್ನ ಕಥೆಯ ಮೂಲಕವಾಗಿ ನಮಗೆ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಸಾಮಾನ್ಯ ನಾವು ಭಾಗವತ ಮೊದಲಾದಂತಹ ಗ್ರಂಥಗಳನ್ನ ಭಗವದ್ಭಕ್ತರ ಚರಿತ್ರೆಯನ್ನು ಕೇಳುತ್ತೇವೆ, ಆದರೆ ಜನ್ಮದಲ್ಲಿ ಒಂದು ಸಲ ಆದರೂ ಮಹಾಭಾರತವನ್ನು ಓದಲೇಬೇಕು. ಇಡೀ 18 ಪರ್ವದಲ್ಲಿ ಬರದೇ ಇರತಕ್ಕಂತಹ ವಿಚಾರಗಳೇ ಇಲ್ಲ. ನಮ್ಮ ಲೈಫಲ್ಲಿ ಏನಾದರೂ ಕಷ್ಟ ಕರ್ಪಣ್ಯಗಳು ಬಂದರೂ ಕೂಡ ಅದಕ್ಕೆಲ್ಲ ಪರಿಹಾರವನ್ನ ಮಹಾಭಾರತ ತಿಳಿಸಿಕೊಡ್ತಾ ಇದೆ. ಎಷ್ಟೋ ವಿಚಾರಗಳು ಅಂದರೆ ಶಾಂತಿ ಪರ್ವದಲ್ಲಂತೂ ಭೀಷ್ಮಾಚಾರ್ಯರ ವಿದುರನ ಮಾತುಗಳು, ಭೀಷ್ಮಾಚಾರ್ಯರ ಮಾತುಗಳೆಲ್ಲ ತುಂಬಾ ಇದೆ. ಇದು ಆದಿಪರ್ವದಲ್ಲಿ ಬರತಕ್ಕಂತಹ ವಿಚಾರವನ್ನ ಇವತ್ತಿನ ಒಂದು ಸಂದರ್ಭದಲ್ಲಿ ನನಗೆ ಹೇಳಬೇಕು ಅಂತ ಮಹಾಭಾರತದಲ್ಲಿ ಬರುವ ಸಂದೇಶಗಳನ್ನ, ಇದನ್ನಲ್ಲಿ ಪ್ರತಿನಿತ್ಯವೂ ಕೂಡ ಪಾಠ ಆಗ್ತಾ ಇದೆ ಮಹಾಭಾರತದಲ್ಲಿ. ಹೀಗೆ 18 ಪರ್ವದಲ್ಲಿ ಬರುವ ವಿಚಾರಗಳನ್ನೆಲ್ಲ ನಾವು ನಮ್ಮ ಮನಸ್ಸಿಗೆ ತಂದುಕೊಂಡಾಗ ಇದು ಕೂಡ ಮಹಾಭಾರತವನ್ನ ನಾವು ಹಿಂದಿನ ಕಾಲದಲ್ಲಿ ಮಹಾಭಾರತ ಗರುಡ ಪುರಾಣ ಅದೆಲ್ಲ ಮನೆಯಲ್ಲಿ ಇಟ್ಕೊಳ್ಬಾರದು ಅಂತೆಲ್ಲ ಹೇಳ್ತಾ ಇದೆ. ಹಾಗೆಲ್ಲ ಯಾವುದಿಲ್ಲ. ಮಹಾಭಾರತ ಅನ್ನೋದು ಮಹತ್ವಾದ ಭಾರವತ್ವಾಚ ಮಹಾಭಾರತ ಮುಚ್ಚತೆ, ಭಾರವಾದ ಪುಸ್ತಕ ಅಂತ ಅರ್ಥ ಅಲ್ಲ, ಭಾರವಾದ ವಿಚಾರಗಳನ್ನೆಲ್ಲ ನಮಗೆ ಹಗುರವಾಗಿ ತಿಳಿಸಿಕೊಡ್ತಕ್ಕಂತಹ ಗ್ರಂಥ ಮಹಾಭಾರತ. ವೇದವ್ಯಾಸ ದೇವರಿಂದ ರಚಿತವಾದದ್ದು. ಅಂತಹ ಮಹಾಭಾರತವನ್ನು ಓದಬೇಕಾದ್ರೆ ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನೇ ಇಟ್ಟುಕೊಳ್ಳಬೇಕು, ಇಲ್ಲದ್ರೆ
ಅದರಲ್ಲಿ ಬರುವ ವಿಚಾರಗಳೆಲ್ಲ ಕೆಲವೆಲ್ಲ ಸಂದಿಗ್ಧವಾಗಿರುತ್ತೆ. ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ ಅಂತ ಹೇಳ್ತಾರೆ. ಆ ಗುಹ್ಯ ಭಾಷೆಯೆಲ್ಲ ಅರ್ಥ ಆಗೋದೇ ಇಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಇಟ್ಟುಕೊಂಡಾಗ ಎಷ್ಟೋ ಸಂದರ್ಭದಲ್ಲಿ ಮಹಾಭಾರತಕ್ಕೆ ಬರುವ ವಿಚಾರಗಳನ್ನೆಲ್ಲ ನಮಗೆ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಕೊಟ್ಟಿರ್ತಕ್ಕಂಥವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅದೂ ಕೂಡ ಅರ್ಥ ಆಗದೇ ಇದ್ರೆ ಮುಂದೆ ವಾದರಾಜರೋದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅನೇಕ ವ್ಯಾಖ್ಯಾನಗಳು ಸಿಗುತ್ತಾ ಇದೆ. ಅದಲ್ಲದೆ ಇದೆಲ್ಲ ನಮಗೆ ಅರ್ಥ ಆಗದೇ ಇದ್ರೆ ಲಕ್ಷಾಲಂಕಾರ ಅಂತ ಹೇಳಿ ವಾದರಾಜಗುರು ಸಾರ್ವಭೌಮರು ಲಕ್ಷ ಶ್ಲೋಕಗಳಿಗೆ ಅಥವಾ ಲಕ್ಷ ವಾಕ್ಯಗಳಿಗೆ ಶಬ್ದಗಳಿಗೆ ನಮಗೆ ಅರ್ಥ ಮಾಡಿಕೊಟ್ಟು ಲಕ್ಷಾಲಂಕಾರ ಅಂತ ಮಾಡಿದ್ದಾರೆ. ಹೀಗೆ ಇಂತಹ ಉತ್ತಮವಾಗಿರತಕ್ಕಂತಹ ಗ್ರಂಥ ಮಹಾಭಾರತ. ಅಂತಹ ಮಹಾಭಾರತದಲ್ಲಿ ಬಂದಿರುವ ನಾಲ್ಕಾರು ವಿಚಾರಗಳನ್ನು ಇವತ್ತು ನಾವು ಮನನ ಮಾಡಿದ್ದೇವೆ. ಇಂತಹ ಮಾತನ್ನ ನಾನು ವಿಶೇಷವಾಗಿ ಇವತ್ತು ಬಂದದ್ದೇ ನಮ್ಮ ಈ ಮನೆಯಲ್ಲಿ ಏನು ಇವರು ಇದ್ದಾರೆ ನೋಡಿ, ಅವರು 30-35 ವರ್ಷ ತಮ್ಮ ಇಡೀ ಜೀವನದಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ. ನಾವೆಲ್ಲ ಪ್ರವಚನಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಯಾವಾಗಲೂ ಒಂದು ತಿಂಗಳಿಗೆ ನಮ್ಗೆ ಏನಾದರೂ ಅನಾನುಕೂಲ ಇಲ್ಲದೆ ಇದ್ರೆ ಅಂದ್ರೆ ಅನುಕೂಲ ಇದ್ದಾಗ ಕೇಳಬೇಕು ಅಂತ ಹೇಳಿ ಹೋಗ್ತೇವೆ. ಆದ್ರೆ ಎಷ್ಟು ನಾವು ಕಿವಿಯಲ್ಲಿ ಕೇಳದು, ಎಷ್ಟು ನಮ್ಮ ಮನಸ್ಸಿಗೆ ಬಂತು, ಬುದ್ಧಿಗೆ ಬಂತು ಅಂತ ಹೇಳಲಿಕ್ಕೆ ಆಗಲ್ಲ. ಏನೋ ಒಂದೆರಡು ವಿಚಾರಗಳು ಆ ಕಡೆ ಹೋದಾಗ ಕಿವಿಗೆ ಬಿದ್ದಿರುತ್ತೆ, ಅದು ಮರೆತು ಹೋಗಿರುತ್ತೆ. ಹಾಗಿಲ್ಲದೆ ತಮ್ಮ ಇಡೀ ಜೀವನವನ್ನ ಇಡೀ ಜೀವನದಲ್ಲಿ ಆಲ್ಮೋಸ್ಟ್ ಅವರ ಕೊನೆಯ ಅಂತ್ಯದ ಜೀವನದವರೆಗೆ ಎಲ್ಲ ಪ್ರವಚನಗಳನ್ನ ಪ್ರತಿನಿತ್ಯ ಕೇಳಿ ಮನಸ್ಸಿಗೆ ಅನುಸಂಧಾನ ಮಾಡಿಕೊಂಡಿರ್ತಕ್ಕಂಥವ್ರು. ಅನುಸಂಧಾನ ಮಾಡಿ ಇವತ್ತಿನ ದಿವಸ ನಾವು ಹಿರಿಯರ ಪುಣ್ಯ ನಮಗೆ ಎಷ್ಟಿರುತ್ತದೋ ಅಷ್ಟು ನಮಗೆ ಆ ದೇವರ ಅನುಗ್ರಹ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ. ಅದರಿಂದ ಹಿರಿಯರು ಹಿಂದಿನ ಕಾಲದಲ್ಲಿ ಹಿರಿಯರು ಅವರಿಗೆ ಅಧಿಕಾರಿಗಳ ಅಲ್ಲದೇ ಇದ್ರೂ ಕೂಡ ಸ್ತ್ರೀಯರಿಗೂ ಕೂಡ ಶ್ರವಣಾಧಿಕಾರಿಗಳಾಗಿದ್ದಾರೆ. ಅವರಿಗೆ ನಾಮ ಸ್ಮರಣಾಧಿಕಾರಿಗಳು, ಶ್ರವಣಾಧಿಕಾರಿಗಳು, ಕೆಲವರು ಒಂದು ಋಷಿಪತ್ನಿಯರೆಲ್ಲ ವೇದ ಮಂತ್ರದ ವೇದ ಅರ್ಥಾನುಸಂಧಾನಕ್ಕೆ ಅಧಿಕಾರಿಗಳಾಗಿದ್ದಾರೆ. ಹೀಗೆ ಅವರಿಗೂ ಕೂಡ ಅಧಿಕಾರಿಗಳಾಗಿರುವುದರಿಂದ ಅವರವರ ಯೋಗ್ಯತಾನುಸಾರವಾಗಿ ಮಾಡುವಂತೆ ಆಗಿನ ಕಾಲದಲ್ಲಿ ತಮ್ಮ ಇಡೀ ಜೀವನವನ್ನ ಶ್ರವಣ ಮಾಡಿಯೇ ಅವರು ಆ ಭಗವಂತನ ಅನುಗ್ರಹವನ್ನ ಪಡೆದಿರತಕ್ಕಂಥವರು. ಅದರಿಂದ ಅವರ ಮನೆಯಲ್ಲಿ ಸಣ್ಣವನಾಗಿದ್ದಾಗ ಎಷ್ಟೋ ಸಲ ನಾನು ಬಂದು ಅವರ ಕೈಯಲ್ಲಿ ಊಟ ಮಾಡಿದ್ದೇನೆ. ಅವರನ್ನು ನೆನೆಸ್ಕೊಳ್ಳದೇ ಇರತಕ್ಕಂತಹ ದಿವಸ ಇಲ್ಲ. ಅಂತಹ ಅವರಿಗೆ ಆ ಒಂದು ಏನು ಶ್ರವಣ ಮಾಡೋದು ಅಂತ ಏನಿದೆ ಅದು ತುಂಬಾ ಇಷ್ಟವಾದದ್ದು. ಕೆಲವರಿಗೆ ಬೇರೆ ಬೇರೆ ಕೆಲಸಗಳೆಲ್ಲ ಇಷ್ಟ ಆಗತ್ತೆ, ಅಡಿಗೆ ಮಾಡೋದು ಇಷ್ಟ ಆಗತ್ತೆ, ಬೇರೆ ಕಡೆ ಸುತ್ತೋದು ಇಷ್ಟ ಆಗತ್ತೆ, ಎಷ್ಟೆಷ್ಟೋ ಇಷ್ಟ ಇರುತ್ತೆ. ಆದ್ರೆ ಅವರಿಗೆ ಶ್ರವಣ ಮಾಡೋದು ಅಂದ್ರೆ ಆಚಾರ್ಯ ಸಿದ್ಧಾಂತವೇ ಹಾಗೆ, ಅದು ಯತಿಗಳಿಗೆ ಹೇಳಿದ್ದು, ಶ್ರವಣ ಮಾಡದೆ ಗೃಹಸ್ಥರಿಗೆ ಹೇಳಿದ್ದು, ಶ್ರವಣ ಮಾಡದೆ ಒಂದ್ ದಿವಸ ಕೂಡ ನೀನು ಇರಬೇಡ ಅಂತ. ರಾತ್ರಿ ನಿದ್ದೆ ಬರದೇ ಇದ್ರೆ ಏನಾದ್ರೂ ಒಂದು ಕೇಳು, ಓದು, ಶ್ರವಣ ಮಾಡು, ಮನನ ಮಾಡು ಅಂತ ಹೇಳ್ತಾರೆ. ಹಾಗೆ ತಮ್ಮ ಇಡೀ ಜೀವನವನ್ನ ಸಾರ್ಥಕತೆಯನ್ನು ಮಾಡಿಕೊಂಡಿರತಕ್ಕಂಥವರು. ಅವರ ನೆನಪಿಗೋಸ್ಕರ ನಾನು ಇವತ್ತಿನ ದಿವಸ ಬಂದು ಅವರ ಒಂದು ಮಹಾಭಾರತದಲ್ಲಿ ಬರತಕ್ಕಂತಹ ವಿಚಾರಗಳನ್ನ ಗುರುವಂತರ್ಗದ ಶಿಕ್ಷಣ ಅರ್ಪಣೆ ಮಾಡ್ತಾ ಅವರ ಅನುಗ್ರಹ ಮನೆಯಲ್ಲಿ ಯಾವಾಗಲೂ ಇರಲಿ. ಅವರ ಮೂಲಕವಾಗಿ ಏನೇನು ಸತ್ಕರ್ಮಗಳು ನಡೆದಿತ್ತು ಅದನ್ನೆಲ್ಲ ಮುಂದುವರೆಸ್ತಾ ಇದ್ದಾರೆ. ಹೀಗೆ ಮುಂದುವರೆಸಿ ಆ ಭಗವಂತನ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸಹೃದ್ ಶ್ರೀ ಕೃಷ್ಣಾರ್ಪಣಮಸ್ತು. ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ.